ನಮಸ್ಕಾರ ಚಾನ್ಸಂದ್ರ ತುಂಬಾ ಖುಷಿಯಿಂದ ನಾನು ಕಂಗ್ರಾಚುಲೇಟ್ ಮಾಡಕ್ ಇಷ್ಟಪಡ್ತೀನಿ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ತಿದ್ದಾರೆ ಹಾಯ್ ಹಲೋ ನಮಸ್ಕಾರ ನಾನ್ ಸ್ಟೈಲ್ ಅಲ್ಲಿ ನಮಸ್ಕಾರ ಗುರು ನಾನೇ ಮಯೂರ ರಾಘವೇಂದ್ರ ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್ ಫಾರ್ ದ ಫಸ್ಟ್ ಟೈಮ್ ನನ್ನ ಒಂದು ಸೆಟಪ್ ಬಿಟ್ಟು ಇವತ್ತು ಬೇರೆ ಕಡೆ ಬಂದಿದ್ದೀನಿ ಯಾಕೆ ಅಂತಂದ್ರೆ ಇವ್ರು ಮೇಲೆ ಇವರಿರೋ ಜಾಗಕ್ಕೆ ನಾವು ಹೋಗ್ಲೇಬೇಕಾಗಿದೆ ಸಿಕ್ಕಿರದೆ ನಮ್ ಪುಣ್ಯ ಗೂರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಡೀ ಪ್ರಪಂಚ ಕನ್ನಡ ಸಿನಿಮಾನ ನೋಡೋ ಹಾಗೆ ಮಾಡದಂತದ್ದು ಎರಡು ಸಿನಿಮಾ ಅನ್ಬಹುದು ಒಂದು ಕೆ ಇನ್ನೊಂದು ಕಾಂತಾರ ಆದ್ರೆ ನನಗ್ ನೆನಪಿರೋ ಹಾಗೆ ನಮ್ ತಂದೆ ಹೇಳ್ತಾ ಇದ್ರು ಯಾವ್ದಾದ್ರು ಸಿನಿಮಾ ಎಷ್ಟೊಂದ್ ಜನ ಸಿನಿಮಾ ನೋಡದೇ ಇಲ್ವಂತೆ ಬಟ್ ನೀನ್ ಸಿನಿಮಾ ನೋಡಿದ್ಯಾ ಲೈಫಲ್ಲಿ ಅಂತ ಹೇಳಿದ್ರೆ ಒಂದ್ ಸಿನ್ಮಾ ಹೇಳ್ತಿದ್ರಂತೆ ಅದು ಬಂಗಾರದ ಮನುಷ್ಯ ಅದಾದ್ಮೇಲೆ ಸುಮಾರು ನಾಲ್ಕು ದಶಕಗಳ ನಂತರ ಇನ್ನೊಂದು ಸಿನಿಮಾ ಅಂತ ಏನಾದ್ರೂ ಹೇಳ್ತು ಅಂದ್ರೆ ದಟ್ ವಾಸ್ ಕಾಂತಾರ ಕಾಂತಾರ ಅಂದ ತಕ್ಷಣ ನೆನಪಾಗೋದೆ ಅದರ ರಚನೆ ಮತ್ತು ನಿರ್ದೇಶನ ಮಾಡಿದಂತ ರಿಷಬ್ ಶೆಟ್ಟಿ ಅವರು ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಫಸ್ಟ್ ಟೈಮ್ ಅನ್ ಆಕ್ಟರ್ ಹೂ ಹ್ಯಾಸ್ ಡೈರೆಕ್ಟೆಡ್ ಹಿಮ್ ಸೆಲ್ಫ್ ಅಂಡ್ ಹ್ಯಾಸ್ ಒನ್ ಎ ನ್ಯಾಷನಲ್ ಅವಾರ್ಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಹೆಗಳಿಕೆ ನಮ್ಮ ಕನ್ನಡದವರಿಗೆ ಇವತ್ತು ನನ್ನ ಜೊತೆ ಶೋನಲ್ಲಿ ಅದೇ ನ್ಯಾಷನಲ್ ಅವಾರ್ಡ್ ನ ತಗೊಂಡಂತಹ ರಿಷಬ್ ಶೆಟ್ಟಿ ಹಾಗೂ ಕಾಂತಾರದ ಈಗ ಲಾಫಿಂಗ್ ಬುದ್ಧ ಆಗಿರುವಂತಹ ಪ್ರಮೋದ್ ಶೆಟ್ಟಿ ಇದ್ದಾರೆ ನಮಸ್ಕಾರ ವೆಲ್ಕಮ್ ಟು ದ ಶೋ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸರಿಸುಮಾರು ಒಂಬತ್ತು ಗಂಟೆಗೆ ನಾನು ಮೆಸೇಜ್ ಹಾಕಿದ್ದೆ ಸರ್ ನಿಮ್ಗೆ ಎಮರ್ಜಿಂಗ್ ದ ನೆಕ್ಸ್ಟ್ ಸೂಪರ್ ಸ್ಟಾರ್ ಆಫ್ ಇಂಡಿಯನ್ ಸಿನಿಮಾ ಅಂತ ಅಂಡ್ ಒಂಬತ್ತು ಗಂಟೆ ಮೂರು ನಿಮಿಷಕ್ಕೆ ಇನ್ನೂ ಸಿನಿಮಾ ಮುಗ್ದಿರ್ಲಿಲ್ಲ ನೀವು ಥ್ಯಾಂಕ್ ಯು ಅಂತ ಹಾಟ್ ಸಿಂಬಲ್ ಹಾಕಿದ್ರಿ ಸೊ ಐ ಥಿಂಕ್ ದಟ್ ಈಸ್ ಈ ಎರಡು ವರ್ಷ ಜರ್ನಿಲಿ ವೇ ಫೀಲ್ ಆ್ಯಂಡ್ ಹೌ ಫೀಲ್ ಆ್ಯಸ್ ಸೂಪರ್ ಸ್ಟಾರ್ ಆಫ್ ಇಂಡಿಯನ್ ಸಿನಿಮಾ ಅದೆಲ್ಲ ತುಂಬ ಓವರ್ ಬರ್ಡನ್ ಮಾಡುವಂತಹ ವಿಚಾರಗಳು ಮತ್ತು ಹೇಳಿಕೆಗಳಾಗುತ್ತೆ ನನಗೆ ಸೇಮ್ ಇದೆ ಏನು ತುಂಬ ದೊಡ್ಡ ಡಿಫ್ರೆನ್ಸ್ ಅನಿಸಲ್ಲ ಜನರು ಒಂದೇ ಒಂದು ವ್ಯತ್ಯಾಸಗಳು ಅನ್ಸೋದು ಜನ ಹೆಚ್ಚು ಪ್ರೀತಿ ಕೊಡ್ತಾ ಇದ್ದಾರೆ ಜನ ಹೆಚ್ಚು ಬೆಂಬಲಿಸ್ತಾ ಇದ್ದಾರೆ ಕೆಲಸಗಳನ್ನು ಜಾಸ್ತಿ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಎಲ್ಲವನ್ನು ಮೀರಿ ಹೆಚ್ಚು ನಾವು ಮಾಡುವಂಥ ಸಿನಿಮಾಗಳು ಹೆಚ್ಚು ತಲುಪ್ತಾ ಇದೆ ಅನ್ನೋದೇ ದೊಡ್ಡ ಖುಷಿ ಸೊ ಅದೊಂದು ಅಪಾರ್ಚುನಿಟಿ ಕಾಂತಾರದಂಥ ಸಿನಿಮಾ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ ಅಂತ ನಾನು ಯೋಚನೆ ಮಾಡ್ತೀನಿ ಅವತ್ತು ಅಂತ ಅಪಾರ್ಚುನಿಟಿ ಸಿಕ್ಕಿದ್ದಕ್ಕೆ ನಾನು ಕಾಂತಾರಕ್ಕೆ ಅವತ್ತು ಥ್ಯಾಂಕ್ಫುಲ್ ಆಗಿದ್ದೀನಿ ಎಲ್ಲವೂ ಕಾಂತಾರದಿಂದ ಕಾಂತಾರಕ್ಕೂ ಇಲ್ಲಿರುವ ಒಂಥರ ಒಂದು ರಿಷಬ್ಗೂ ಲಾಫಿಂಗ್ ಬುದ್ಧ ಆಫ್ ಆಫ್ಕೋರ್ಸ್ ನೀವೀಗ ಪ್ರೊಡ್ಯೂಸರ್ ಆಗಿರುವಂಥದ್ದು ಸೊ ನಾನೇನು ಪ್ರಶ್ನೆ ಅಂತಂದರೆ ಒಬ್ಬ ನಿರ್ದೇಶನ ಆ್ಯಕ್ಟರ್ಗು ಮತ್ತು ಪ್ರೊಡ್ಯೂಸರ್ಗೂ ವಿಚ್ ಟು ಎಂಜಾಯ್ ದ ಮೋಸ್ಟ್ ನಾನು ಎಲ್ಲದಕ್ಕಿಂತ ನಿರ್ದೇಶನ ತುಂಬ ಇಷ್ಟಪಡ್ತೀನಿ ಡೆಫಿನೆಟ್ಲಿ ಆ್ಯಕ್ಟ್ರ್ ಅನ್ನೋದು ತುಂಬ ಸಣ್ಣ ವಯಸ್ಸಿನಿಂದ ಇದ್ದಂಥ ಕನಸು ಕನಸನ್ನು ಮಧ್ಯದಲ್ಲಿ ಇಂಟ್ರೋಲ್ ಬ್ರೇಕ್ ಕೊಟ್ಕೊಂಡು ಇದು ಮೋಸ್ಟ್ಲಿ ವರ್ಕೌಟ್ ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ ಬಟ್ ಆ ವಾಪಸ್ ವಾಪಾಸ್ ಬೆಲ್ ಬಾಟಮಿಂದ ಅದೊಂದು ಅವಕಾಶ ಸಿಗ ಶುರುವಾಯಿತು ಸೊ ಪ್ರೊಡಕ್ಷನ್ ಅನ್ನೋದು ಅನಿವಾರ್ಯವಾಗಿ ನಾವು ಶುರು ಮಾಡಿರುವಂಥದ್ದು ನಮ್ಗೆ ಏನು ಪ್ರೊಡ್ಯೂಸರ್ ಅಂತ ಆಸೆ ಇರಲ್ಲ ಅಷ್ಟೆಲ್ಲ ದುಡ್ಡು ಇರಲಿಲ್ಲ ಸೊ ನಮ್ಮಅಪ್ಪಂಗೊಬ್ಬರು ಕೇಳಿದರು ಕಾಂತಾರ ಸಕ್ಸಸ್ ಆದಾಗ ನಿಮ್ಮ ಮಗ ತುಂಬ ಈ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಇದನ್ನೆಲ್ಲ ಮಾಡ್ಕೊಂಡು ಬಂದವರು ಇವತ್ತು ಈ ಥರದ್ದೊಂದು ಸಕ್ಸಸ್ ಹಂಗೆ ಅಂತ ಅವ್ರು ಹೇಳಿದರು ಕಾಸು ಇರ್ತಿರಲಿಲ್ಲ ಅದಕ್ಕೆ ಎಕ್ಸ್ಪಿರಿಮೆಂಟಲ್ ಸಿನಿಮಾ ಆಗಿದ್ದು ಅದನ್ನು ಎಕ್ಸ್ಪಿರಿಮೆಂಟಲ್ ಸಿನಿಮಾ ಅಂತ ಮಾಡಿಕೊಟ್ಟಿದ್ದಲ್ಲ ಸೊ ಅದು ಕಮರ್ಷಿಯಲ್ ಸಿನಿಮಾ ನಾನು ಕೂಡ ಅದನ್ನೇ ಹೇಳ್ಕೊಂಡು ಬಂದಿದ್ದು ಕೂಡ ಸೊ ಹಾಗಾಗಿ ನಮ್ಗೆ ಯಾರೂ ಪ್ರೊಡ್ಯೂಸರ್ ಸಿಗ್ತಿರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ರಿಕ್ಕಿ ಮಾಡಬೇಕಾದ್ರೆ ಆ್ಯಕ್ಚುಲಿ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿಕೊಂಡು ನಾನು ರಕ್ಷಿತ್ ಪ್ರಮೋದ್ ಇನ್ನೊಬ್ರು ಸ್ನೇಹಿತರೆಲ್ಲ ಸೇರಿ ಮಾಡೋಣ ಪ್ಲ್ಯಾನ್ ಇತ್ತು ಬಟ್ ಅದು ಎಕ್ಸಿಕ್ಯೂಟ್ ಆಗಲಿಲ್ಲ ಅದಕ್ಕೂ ಯಾರು ಬಂಡವಾಳ ಹಾಕೋರು ಸಿಗಲಿಲ್ಲ ಸೊ ಅಲ್ಲಿಂದ ನೆಕ್ಸ್ಟು ರಿಕ್ಕಿ ಮಾಡಿದ್ವಿ ಅಲ್ಲಿನ ಸಾಧಕ ಮೇಲೆ ಮತ್ತು ರಕ್ಷಿತ್ ಪರಮ ಸ್ಟುಡಿಯೋವನ್ನು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ದ ಅಲ್ಲಿ ಅಲ್ಲಿಂದ ಅದನ್ನು ಶುರು ಮಾಡಿದೆ ಅದು ನಮ್ಮೆಲ್ಲರಿಗೆ ಲೈಫಲ್ಲಿ ತುಂಬ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡ್ತು ನಮ್ಗೆ ಹೆಚ್ಚು ಅವಕಾಶಗಳು ಕೊಡೋ ಹಾಗೆ ಮಾಡ್ತು ಆ ಪ್ರೊಡಕ್ಷನ್ ಹೌಸ್ ಜಿ ಎಸ್ ಗುಪ್ತಾ ಅವರು ಇನ್ನೊಬ್ಬರು ಪ್ರೊಡ್ಯೂಸರ್ ಮೇನ್ ಪ್ರೊಡ್ಯೂಸರ್ ಇವತ್ತು ಇಲ್ಲ ನಮ್ಮ ಜೊತೆಗೆ ಸೊ ಆ ರಕ್ಷಿತ್ ತೊಗೊಂಡು ಹೋಗಿದ್ದ ಐಡಿಯಾಗೆ ಫಸ್ಟ್ ನಂಬಿ ಅವರು ಬಂದಿರುವಂಥದ್ದು ಅದಕ್ಕೆ ಅವರು ಕರೆಕ್ಟಾಗಿ ವಾಪಸ್ ವೇ ಬ್ಯಾಕ್ ಆಗುತ್ತೆ ಸೊ ಅಲ್ಲಿ ಅದು ಮುಗಿದ ತಕ್ಷಣ ಕಿರಿಕ್ಪಾಟಿ ಆದ ತಕ್ಷಣ ನಾನು ವಾಪಸ್ ಇಲ್ಲ ರಿಶಿವೆ ಫಿಲ್ಮ್ಸ್ ಅಂತ ಇನ್ನೊಂದು ಪ್ರೊಡಕ್ಷನ್ ಹೌಸನ್ನ ನಾನು ಶುರು ಮಾಡಿದೆ ಸೊ ಅದು ಮಾಡಕ್ಕೆ ರೀಸನ್ನೇ ಯಾರು ಸಿಗದೇ ಇರೋ ಕಾರಣಕ್ಕೆ ನಾವೇ ಒಂದು ಕಿರಿಕ್ಪಾಟಿಯಿಂದಾಗಿ ನಮ್ಗೆ ಏನೊಂದು ಸ್ವಲ್ಪ ಹೆಸರು ಸಿಕ್ಕಿತ್ತು ಅದಕ್ಕೆ ಯಾರಾದರೂ ನಂಬಿ ಬಂಡವಾಳ ಹಾಕೋದು ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ ಒಂದು ಏನೋ ಆಗುತ್ತೆ ಅನ್ನೋ ಕಾರಣಕ್ಕೆ ಬಟ್ ಅದು ಬೇರೆ ಲೆಕ್ಕಾಚಾರಕ್ಕೆ ತೊಗೊಂಡು ಹೋಯ್ತು ಬಾಕ್ಸ್ ಆಫೀಸಲ್ಲಿ ಆಗಿರೋ ನಂಬರ್ಸ್ ಆಗ್ಬೋದು ಅದು ಅಥವಾ ಅದಕ್ಕೆ ಸಿಕ್ಕಿರೋವಂಥ ಅವಾರ್ಡ್ಸ್ಗಳಾಗ್ಬೋದು ಎಲ್ಲ ರೀತಿಯಲ್ಲಿ ಸೊ ಅದಾಗಿ ಅದಾಗ್ತಿದ್ದಂಗೆ ಆ ಯಶಸ್ಸನ್ನು ಏನು ಜನ ಕೊಟ್ಟಿದ್ದಾರೆ ನಮ್ಮಲ್ಲಿ ರಕ್ಷಿತ್ ನಾವೆಲ್ಲ ಮಾತಾಡ್ಬೇಕಾದ್ರೆ ತುಂಬ ಒಂದು ಪಾಯಿಂಟ್ ಚರ್ಚೆ ಆಗುತ್ತೆ ಸಿನಿಮಾ ನಮಗೇನೋ ಕೊಟ್ಟಾಗ ನಾವು ವಾಪಸ್ ಏನೋ ಕೊಡೋ ಕೊಡೋವಂಥ ಪ್ರಯತ್ನ ಮಾಡ್ಬೇಕು ಸಿನಿಮಾಗೆಲ್ಲ ನಾವೇನು ಕೊಡೋಕ್ಕಾಗಲ್ಲ ಬಟ್ ನಮ್ಮ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ ಇದೆ ಒಂದು ಸೇವೆ ಥರ ಅಂತ ಅಂದ್ಕೊಳ್ಳಿ ಸೊ ಆಗ ನಮಗೆ ನಿರ್ಮಾಣ ಇನ್ನೂ ಕಂಟಿನ್ಯೂ ಮಾಡಬೇಕು ನಾವು ಬರೀ ಸರ್ಕಾರಿಗೆ ನಮ್ಮ ಸಿನ್ಮಾ ಥರದ ಸಿನಿಮಾಗಳು ಅಷ್ಟೇ ಅಲ್ಲದೆ ಬೇರೆ ಹೊಸ ಪ್ರತಿಭೆಗಳು ನಮ್ಮ ಜೊತೆ ಕೆಲಸ ಮಾಡೋರು ಅಂತ ಅಸೋಸಿಯೇಟ್ ಆಗಿ ಬಂದಿರ್ತಾರೆ ಅಥವಾ ಇನ್ಯಾರೋ ಒಬ್ಬರು ಒಳ್ಳೆ ಕಂಟೆಂಟ್ ತೊಗೊಂಡ್ಬಂದರು ತುಂಬ ದೊಡ್ಡ ಮಟ್ಟದ ಕಮರ್ಷಿಯಲ್ ಸಿನಿಮಾಗಳು ಮಾಡೋಕ್ಕಾಗ್ತಿ ಹೋದ್ರೂ ನಮಗೆ ಎಷ್ಟು ಸಾಧ್ಯತೆ ಇದೆ ಆ ಥರದ್ದು ಮಾಡ್ಬೋದು ಅಂತ ಹಾಗೆ ನಾವು ನೆಕ್ಸ್ಟ್ ಶುರು ಮಾಡಿದ್ದೆ ಲಾಫ್ಟ್ ಇದು ಕಥಾಸಂಗಮ ಅಂತ ಒಂದು ಎಕ್ಸ್ಪಿರಿಮೆಂಟಲ್ಲಿ ಮಾಡಿದ್ವಿ ಎಚ್ ಕೆ ಪ್ರಕಾಶ್ ಅವ್ರ ಜೊತೆ ಸೇರಿಕೊಂಡು ರಂಗಿತರದಂಥ ದೊಡ್ಡ ಹಸಿ ಹಿಟ್ಟನ್ನು ಕೊಟ್ಟಿದ್ದು ಎಕ್ಸ್ಪಿರಿಮೆಂಟಲ್ ಆಯಿತು ಹೊರತು ಹಾಕಿರೋ ಬಂಡವಾಳ ಬಂತು ಹೊರತು ಅದನ್ನು ದೊಡ್ಡ ಯಶಸ್ಸು ಅನ್ನೋದಲ್ಲ ಬಟ್ ಅದೊಂದು ಒಂದು ಆಂಥಾಲಜಿ ಅನ್ನೋ ಒಂದು ಜಾನರ್ನ ಪುಟ್ಟನ ಆದಮೇಲೆ ಯಾರೂ ಅದನ್ನು ಮತ್ತು ಎಕ್ಸ್ಪೆರಿಮೆಂಟ್ ಮಾಡಿರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವೊಂದೇನೋ ಅವ್ರಿಗೆ ಡೆಡಿಕೇಟ್ ಮಾಡಿ ಮಾಡೋಣ ಅನ್ನೋ ಒಂದು ಇದ್ರಲ್ಲಿ ಮಾಡಿದ್ವಿ ಸೊ ಅಲ್ಲಿಂದ ಹೀರೋ ಮಾಡಿದ್ವಿ ಸರ್ಕಾರಿಗಿಂತನೂ ಜಾಸ್ತಿ ಪ್ರಾಫಿಟ್ ಬಂದಿರೋದು ಹೀರೋ ಆ್ಯಕ್ಚುಲಿ ಹೌದು ಅದ ಥಿಯೇಟ್ರಲ್ಲಿ ನಮಗೆ ಅಂತ ಕೋವಿಡ್ ಮಾಡಿತ್ತು ಲಾಕ್ಡೌನಲ್ಲಿ ಮಾಡಿರೋದು ನಾವು ಅದು ಅದರದ್ದು ಬಜೆಟ್ ಆಗ್ಬೋದು ಮತ್ತು ಅದರದ್ದು ಆ್ಯಕ್ಷನ್ ಜಾನರ್ ಆಗ್ಬೋದು ಸೊ ಅದರಿಂದಾಗಿ ನಮಗೆ ಥಿಯೇಟ್ರ್ಗಲ್ಲಿ ಒಂದು ಮಿಕ್ಸ್ಡ್ ರೆಸ್ಪಾನ್ಸ್ ಇತ್ತು ನಮಗೆ ಫಸ್ಟ್ ಹಾಫ್ ಬಗ್ಗೆ ತುಂಬ ಎಲ್ಲರಿಗೂ ಇಷ್ಟ ಆಗಿತ್ತು ಸೆಕೆಂಡ್ ಹಾಫ್ ಫ್ಲ್ಯಾಗು ಹಿಂಗೆಲ್ಲ ಏನೇನು ಇತ್ತು ಎಲ್ಲವನ್ನೂ ಎಕ್ಸೆಪ್ಟ್ ಮಾಡಿಕೊಂಡು ಮತ್ತೆ 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 ಆ ಪ್ರಯತ್ನಗಳನ್ನ ಈ ನಿಟ್ಟಲ್ಲಿ ಪರ್ಲಿ ಒಂದಷ್ಟು ಫೆಸ್ಟಿವಲ್ ಫಿಲ್ಮ್ಸ್ಗಳನ್ನು ಮಾಡ್ತಾ ಬಂದೆ ಲಾಫಿಂಗ್ ಮುದ್ದ ನನಗೆ ಸರ್ಕಾರಿ ಮಾಡ್ತಿರ್ಬೇಕಾದ್ರೆ ಭರತರಾಜು ಈ ಒಂದು ಐಡಿಯಾ ಮುಗೀತಿರ್ಬೇಕಾದ್ರೆ ಹೇಳಿದರು ಸೊ ಆವಾಗ ಅವರು ಪ್ರಮೋದ್ ಅಂತ ಅಂದ್ಕೊಂಡಿದ್ರು ಅವರು ಸೊ ಮಾಡಕ್ಕೆ ಹೊರಟ್ವಿ ಆ್ಯಂಡ್ ಸೇಮ್ ಟೈಮ್ ಆವಾಗಲೂ ಇದ್ದಿದ್ದು ಐಡಿಯಾ ಏನಂತಂದರೆ ಓ ಇದನ್ನು ಸಣ್ಣ ಬಜೆಟಲ್ಲಿ ಮುಗಿಯುತ್ತೆ ಇದನ್ನ ಆಫರ್ ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಂಡು ಬಟ್ ಅದು ಅಷ್ಟೇ ಸಣ್ಣ ಬಜೆಟ್ಗೆ ನಿಲ್ಲಿಲ್ಲ ಅದು ಒಂದು ಮೈನ್ ಸ್ಟ್ರೀಮ್ ಸಿನಿಮಾಗೆ ಬೇಕಾಗಿರೋಷ್ಟು ಬಜೆಟನ್ನು ತೊಗೊಂಡಿದ್ದಾರೆ ಇವತ್ತು ಸೊ ಆವತ್ತಿಗೆ ಆ ಬಜೆಟ್ ಆಗ್ತಿರೋ ಟೈಮಿಗೆ ಏನೂ ದೊಡ್ಡ ವಿಷಯ ಅನ್ನಿಸ್ತಿಲ್ಲ ಬಟ್ ಇವತ್ತಿಗೆ ವಿಷಯ ಆಗುತ್ತೆ ಯಾಕಂತಂದರೆ ಒ ಟಿ ಟಿ ಆಗಲಿ ಸ್ಯಾಟಲೈಟ್ ಆಗಲಿ ಎಲ್ಲವೂ ಕನ್ನಡ ಇಂಡಸ್ಟ್ರೀಸ್ ತುಂಬ ಕಷ್ಟದಲ್ಲಿರೋದ್ರಿಂದ ಹೋಪ್ಫುಲಿ ಜನರೇ ನೋಡಿ ಅದಕ್ಕೆ ಆಶೀರ್ವಾದ ಮಾಡಬೇಕು ಸೊ ಹಾಗಾಗಿ ನನಗೆ ಎಲ್ಲ ಕೆಲಸವೂ ಸಿನಿಮಾದ ಕೆಲಸ ಆಗಿ ನನಗೆಲ್ಲವೂ ಇಷ್ಟ ಆಗುತ್ತೆ ನೋ ಬಟ್ ಇನ್ ಜನರಲ್ ನೀವು ಹೇಳ್ತಿರ್ಬೇಕಾದ್ರೆ ಎರಡು ವಿಷಯ ನನಗೆ ಇಲ್ಲಿ ಸಬ್ಟೆಕ್ಸ್ಟಲ್ಲಿ ಬಂತು ಒಂದು ಜಗ್ಗೇಶ್ ಸರ್ ನನಗೆ ಬಿಗ್ ಎಫ್ ಎಲ್ ಕೆಲಸ ಮಾಡಬೇಕಾದ್ರೆ ಹೇಳಿದ್ದವರು ಅವರು ತುಂಬ ಡಿಸ್ಟ್ರಿಬ್ಯೂಟ್ ಮಾಡೋರಂತ ಆ ಟೈಮಲ್ಲಿ ಅವ್ರು ಅವಾಗ ಹೇಳಿದ್ರು ಕಿರಿಕ್ ಪಾರ್ಟಿ ಮಾಡಿದಾಗ ಇದು ಒಂದು ಸಿನಿಮಾ ನಾನು ನೋಡಿದಂಗೆ ಸಾಕಷ್ಟು ಒಂದು ಒಂಬತ್ತರಷ್ಟು ಒಂಬತ್ತರ ಪಟ್ಟಷ್ಟು ಒಂದು ಬಿಸ್ನೆಸ್ ಮಾಡಿದಂಥ ಸಿನಿಮಾ ಅಂದರೆ ಒಂದು ಹೋಪ್ ಕೊಟ್ಟಂಥ ಸಿನಿಮಾ ಯಾಕಂತಂದರೆ ಎಲ್ಲರೂ ಹೊಸಬ್ರು ಬಂದಿತ್ತು ಆ ಟೈಮ್ ಹೊಸಬ್ರು ಅಂದರೆ ನೀವು ಈಗ ರಿಕ್ಕಿ ಮಾಡಿದ್ರಿ ರಕ್ಷಿತ್ ಅವರು ಸಿಂಪಲ್ ಒಂದು ಸ್ಟೋರಿ ಎಲ್ಲ ಮಾಡಿದಂಥದ್ದಿತ್ತು ಬಟ್ ಲೈಕ್ ಟು ಎ ಮ್ಯಾಗ್ನಮ್ ಓಪಸ್ ಒಂದು ಬ್ಲಾಕ್ ಬಸ್ಟರ್ ಸಿಕ್ಕಿದ್ದು ಫಾರ್ ಎ ನ್ಯೂ ಕಮರ್ ಟೀಮ್ ಕಂಪ್ಲೀಟ್ಲಿ ಅಂತ ಅಂದಾಗ ಅವ್ರು ಹೇಳಿದ್ರು ಆವಾಗ ದ್ಯಾಟ್ ವಾಸ್ ಅನದರ್ ಹೋಪ್ ಫಾರ್ ಸೋ ಮೆನಿ ಅಪ್ಕಮಿಂಗ್ ಫಿಲಮ್ ಮೇಕರ್ಸ್ಗಳಿಗೆ ನಾವು ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ತಂಡ ಕಟ್ಕೊಂಡು ಸಿನಿಮಾ ಮಾಡೋದಕ್ಕೆ ಅನ್ನೋ ಒಂದು ಹುಮ್ಮಸ್ ಸಿಕ್ಕಿದೆ ಆ ಸಿನಿಮಾ ಇಂದ ಸರ್ ಕರೆಕ್ಟ್ ಅಂದರೆ ಆ ಆ ತಂಡದಲ್ಲಿ ನಮಗೆ ಬಾಸ್ ಅಂದರೆ ರಕ್ಷಿತೆ ಅವನೇ ನಮ್ಮ ಹೆಡ್ ಆಫ್ ದ ಇದು ಆ್ಯಂಡ್ ಅವನಿಗೆ ಆಲ್ರೆಡಿ ಮೈನ್ ಸ್ಟ್ರೀಮಲ್ಲಿ ಅವನು ಹೀ ಇಸ್ ಅ ವೆರಿ ಗುಡ್ ಸ್ಟಾರ್ ಅಟ್ ದಟ್ ಟೈಮ್ ಬಿಕಾಸ್ ಸಿಂಪಲ್ ಆಗೋ ಸರಿ ತುಂಬ ದೊಡ್ಡ ಮಟ್ಟದ ಸಕ್ಸಸ್ ಆಗಿತ್ತು ಉಳಿದವ್ರು ಕಣಂತೆ ಸರ್ಕಾರಿ ಇದು ಉಳಿದವ್ರ ಕಣಂತೆ ಮತ್ತು ರಿಕ್ಕಿ ಎಲ್ಲ ಒಂದು ಫಿಫ್ಟಿ ಡೇಸ್ ಥರ ಸಿನಿಮಾ ಆದರೂ ಗುದಿ ಬಣ್ಣ ತುಂಬ ದೊಡ್ಡ ಮಟ್ಟಕ್ಕೆ ಇದಾಗಿತ್ತು ಸೊ ರಕ್ಷಿತ್ಗೊಂದು ಫ್ಯಾನ್ ಬೇಸ್ ಇತ್ತು ಅವನು ಇಷ್ಟಪಡುವಂಥ ಜನರು ತುಂಬ ತುಂಬ ಆಡಿಯನ್ಸ್ ಅವನ್ನ ಇಷ್ಟಪಡ್ತಿದ್ರು ಆಗ್ಲೇ ಸೊ ಹಾಗಾಗಿ ಕಿರಿಕ್ ಪಾಟಿ ಬಂದಾಗ ನಮಗೆ ಅದರ ರಿಕವರಿ ಆಗ್ಬೋದು ಅಥವಾ ಇದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಭಯ ಇರಲಿಲ್ಲ ಆದರೆ ಇದು ಈ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಾವು ಅಂದ್ಕೊಂಡಿರಲಿಲ್ಲ ಅವಾಗ ಯಾವ ಸಿನಿಮಾನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇವತ್ತು ಕಾಂತಾರಗೂ ಎಷ್ಟೋ ಜನ ಕೇಳ್ತಾರೆ ಅಂದ್ಕೊಂಡಿದ್ದೆ ನನಗೆ ಹೆಂಗೆ ಅನ್ಕೊಳಕಾಗತ್ತೆ ನಾವು ಅದು ಸಿನಿಮಾ ಮಾಡೋಕೆಷ್ಟು ಸಿನಿಮಾ ಮಾಡ್ಬೋದು ಅಷ್ಟೇ ಆದರೆ ಅದನ್ನು ಎದು ಅದು ಆಗಬೇಕು ಬೇಸಿಕಲಿ ಇಟ್ ವಿಲ್ ಹ್ಯಾಪನ್ ಅಂತ ಹೇಳ್ತಾರಲ್ಲ ಅಂದರೆ ಏನು ಈ ಥರದಲ್ಲಾಗುವಂಥ ಜನರಿಗೆ ತಲುಪೋದು ಅಥವಾ ಒಳ್ಳೆ ಸಿನಿಮಾ ಆಗಿ ಅದು ಜನರಿಗೆ ಇಷ್ಟ ಆಗೋದು ಅದು ಆಗಬೇಕಾಗಿರುವಂಥದ್ದು ಸಿನ್ಮಾ ಎಲ್ಲರೂ ನಾರ್ಮಲ್ ಪ್ರಾಸೆಸಲ್ಲಿ ಮಾಡುವಂಥ ಪ್ರಾಸೆಸ್ಗೆ ಅದನ್ನು ಮಾಡ್ಬೋದು ಅಂತ ಹೇಳ್ಬೋದು ಬಿಟ್ಟರೆ ಅದನ್ನು ಅದು ಆಗುತ್ತೆ ಕೆಲವೊಂದು ನಮ್ಮ ಇಡೀ ತಂಡಕ್ಕೆ ತುಂಬ ಬೇಕಿತ್ತು ಕಿರಿಕ್ ಪಾಟಿ ಥರದೊಂದು ಅಂದರೆ ಸೇಮ್ ಟೀಮೇ ನಾವು ಮಾಡಿದ್ದು ಅದೇ ಟೀಮೇ ನಾವು ರಿಕ್ಕಿ ಮಾಡಿದ್ದು ಅದೇ ಟೀಮೇ ಉಳಿದವರು ಕಂಡಂತೆ ಮಾಡಿದ್ದು ಅದೇ ಟೀಮೇ ಕನ್ಫೆಷನ್ಸ್ ಅಥವಾ ಡಸ್ಟ್ಬಿನ್ನು ಮಾಡಿದ್ದು ಸೊ ಇದೊಂದು ತುಂಬ ಮುಖ್ಯ ಆಗುತ್ತೆ ಪ್ರತಿಯೊಂದು ತಂಡಕ್ಕೆ ಅದರಿಂದ ಬೇರೆಯವ್ರಿಗೆ ಎಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ ಅಥವಾ ಬೇರೆಯವ್ರಿಗೆ ಎಷ್ಟು ಅದರಿಂದ ದೊಡ್ಡ ಕಾನ್ಫಿಡೆನ್ಸ್ ಸಿಗುತ್ತೆ ಅದೆಲ್ಲದ ಮೀರಿ ನಮಗೆ ಅದು ಸಿಗುತ್ತೆ ಆ ಕಾನ್ಫಿಡೆನ್ಸ್ ಇನ್ನೇನೋ ನಾವು ಇನ್ನೇನೋ ಬೆಟರ್ ಮಾಡಬಹುದು ಅದರಿಂದನೇ ಒಂದು ಅವನೇಶ್ ನಾರಾಯಣ ಮಾಡುವಂತ ಒಂದು ಏರಿಯಾ ಮಾಡ್ತಾನೆ ರಕ್ಷಿತ್ ಸೊ ಅದೇ ಅದರಿಂದನೇ ನಾನು ಇವತ್ತು ಕಾಂತಾರನು ಹೇಳಕ್ ಇಷ್ಟಪಡ್ತೀನಿ ಟು ಬಿ ಆನೆಸ್ಟ್ ಕಾಂತಾರ ಮುಂಚೆ ಇಂಟರ್ವ್ಯೂ ಮಾಡಿದಾಗ ಸರ್ ಒಂದು ಪ್ರಶ್ನೆ ಕೇಳಿದ್ದೆ ಅವಾಗ ಒಂದು ಇನ್ಸ್ಟಾಗ್ರಾಮ್ ಸುಮಾರು ಜನ ಅದು ವೈರಲ್ ಆಗಿತ್ತು ಏನ್ ಕೇಳಿದೆ ಅಂದ್ರೆ ಸರ್ ನಿಮ್ಗೆ ಅವಾಗ ಕಾಂತಾರದ್ದು ಮುಂಚೆ ಸಕ್ಸಸ್ ಇದ್ದೆ ಸರ್ಕಾರ ಇದೆಲ್ಲ ತಗೊಂಡಿದ್ವಿ ಹೇಳಿದ್ರೆ ಸರ್ ನಿಮ್ ತಕ್ ಒಂದು ಒಂದು ಪಾಯಿಂಟ್ ಒಂದು ಸಕ್ಸಸ್ ಬಂದಮೇಲೆ ನಿಮಗೆ ನಿಮ್ಗೆ ನೆಕ್ಸ್ಟ್ ಏನಿರುತ್ತೆ ತಗೋ ಬೆಳದಕ್ಕೆ ಅಥವಾ ಈ ಒಂದು ಕಾಂತರ ಇನ್ನ ದೊಡ್ಡ ಸಕ್ಸಸ್ ಆದ್ರೆ ಅದು ಇನ್ನ ಬಿಗ್ಗರ್ ಇದಾಗತ್ತ ಅಥವಾ ಯು ವಿಲ್ ಬಿ ಲೈಕ್ ದಟ್ ಅಂತ ನಾನು ಕೇಳಿದ್ದೆ ನೀವು ಅವನ ಒಂದು ಮಾತ್ರ ಹೇಳಿದ್ರಿ ವಿಚ್ ಲೈಕ್ ಇನ್ ಡೈರೆಕ್ಟ್ಲಿ ಅಲ್ಲ ಡೈರೆಕ್ಟ್ಲಿ ಇಟ್ ಇನ್ಸ್ಪೈರ್ಡ್ ಮೀ ಆಸ್ ಅ ಪರ್ಸನ್ ವಿ ಸೈಡ್ ಈ ಸೈಕಲ್ ಯಾವಾಗ್ಲೂ ಇರುತ್ತೆ ಇವರು ಅಂದ್ರೆ ಯು ವಿಲ್ ನೆವರ್ ಹಿಟ್ ದಟ್ ಪಾಯಿಂಟ್ ಈ ಸೈಕಲ್ ಹೋಗ್ತಾನೆ ಇರುತ್ತೆ ಅಂತ ಹೇಳಿದ್ರು ಅದಾದ್ಮೇಲೆ ಕಾಂತಾರ ಐ ಡೋಂಟ್ ಇವನ್ ಟು ಟೆಲ್ ಯು ಇಟ್ ಇಸ್ ವರ್ಲ್ಡ್ ವೈಡ್ ಅಕ್ಸೆಪ್ಟೆನ್ಸ್ ಫಿಲ್ ಸೊ ಸ್ಟಿಲ್ ದ ಸೈಕಲ್ ರಿಮೇನ್ಸ್ ದ ಸೇಮ್ ಜಗದ ನಿಯಮ ಅಂತ ಅನ್ಕೊಳ್ತೀನಿ ನಾನು ಸೊ ಭೂಮಿ ತಿರುಗ್ದಂಗೆ ಅದು ಸೊ ಆ ಹಗಲು ರಾತ್ರಿ ನೀವು ಕಾಣಲೇಬೇಕು ಸೊ ಸೂರ್ಯ ಹುಟ್ಟ್ತಾನೆ ಮುಳುಗ್ತಾನೆ ಏನು ಮಾಡೋಕ್ಕಾಗಲ್ಲ ಸಿನಿಮಾ ಅನ್ನೋದು ಯಾವುದೋ ಒಂದು ಸಿನಿಮಾ ಸಕ್ಸಸ್ ಆದ ತಕ್ಷಣ ಏ ಇವರಿಂದ ಎಷ್ಟೋ ಸಲ ಹೇಳ್ತಾರಲ್ಲ ಇಂಡಸ್ಟ್ರಿ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಏನು ಮಾಡ್ದು ಏನು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ನಿಮಗೆ ನಾಳೆ ಏನಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಸೊ ಹೇಳ್ತೀವಿ ನಾವು ಒಂದು ಫ್ರೈಡೆ ಕ್ಯಾನ್ ಚೇಂಜ್ ಎನಿಥಿಂಗ್ ಹೌದು ಇಲ್ಲ ಅಂತಲ್ಲ ಆ ತಂಡಕ್ಕೆ ಆ ಬದಲಾವಣೆಗಳು ಬದಲಾವಣೆಗಳಾಗ್ಬೋದು ನೀವು ಅಲ್ಟಿಮೇಟ್ಲಿ ವಾಪಸ್ ನಿಮ್ಗೆ ಅದೇ ಸೇಮ್ ಅದೇ ಸ್ಕ್ರ್ಯಾಚಿಗೆ ಬರ್ತೀರಾ ನೀವು ಅಲ್ಲಿಂದೇ ಶುರು ಮಾಡ್ಕೊಳ್ತೀರಾ ಇನ್ನೇನೋ ಐಡಿಯಾ ಹಾಕ್ತೀರಾ ಆ ಐಡಿಯಾ ನಿಮ್ಮ ತಂಡದ ಜೊತೆಗೆ ಬೌನ್ಸ್ ಬೌನ್ಸ್ ಮಾಡ್ತೀರಾ ನೀವು ಅವರಿಂದ ಒಪಿನಿಯನ್ಸ್ ತೊಗೊಳ್ತೀರಾ ನಿರ್ಮಾಪಕರವ್ರಿಗೆ ಬರ್ತೀರಿ ಅಲ್ಲೋ ಅಲ್ಲಿ ಬರುವಂಥ ಹಂತ ಹಂತದಲ್ಲಿ ಸುಮಾರಷ್ಟು ಡೆವಲಪ್ ಆಗ್ತಾನೆ ಬರುತ್ತೆ ಲೈಕ್ ಮೈಂಡೆಡ್ ಪೀಪಲ್ ಎಲ್ಲರೂ ಆಗ್ತಾ ಹೋಗ್ತೀವಿ ಎಲ್ಲರದ್ದು ಒಂದು ಒಂದು ಪಾಸಿಟಿವ್ ಎನರ್ಜಿ ಸೇರ್ಕೊಳ್ತಾ ಹೋಗುತ್ತೆ ಯಾರು ಇಲ್ಲಿ ಬಂದು ಒಬ್ಬ ನಿರ್ಮಾಪಕ ಬಂದು ಬೆಳಗ್ಗೆ ಕೂಡ ಯಾರಾದರೂ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದು ದುಡ್ಡು ಮಾಡಬೇಕಂತ ಅಂದ್ಕೊಂಡು ಯಾರೂ ಸಿನ್ಮಾ ಮಾಡೋದಿಲ್ಲ ಆ್ಯಕ್ಚುಲಿ ಎಲ್ಲರೂ ಅದನ್ನು ಸ್ಕೀಮಲ್ಲಿ ಬಂದವರಿಗೆ ಅದು ವರ್ಕೌಟ್ ಆಗಿದ್ದು ನಾನು ಕಾಣ್ ನಾನು ಕಂಡಿಲ್ಲ ಎಷ್ಟೋ ಹಿಟ್ ಪ್ಯಾರ್ಗಳನ್ನ ಇಟ್ಕೊಂಡು ದೊಡ್ಡದಾಗಿ ಫೇ ಫ್ಲಾಪ್ ಆದಂಥದ್ದು ಕೂಡ ನೋಡಿದ್ದೀವಿ ನಾವು ಸೊ ಹಾಗಾಗಿ ಎಲ್ರಿಗೂ ಒಂದು ಒಳ್ಳೆ ಸಿನ್ಮಾ ಮಾಡಬೇಕನ್ನೋ ಒಂದು ಟಾಟಲ್ಲೇ ಬರ್ತೀವಿ ನಿರ್ಮಾಪಕರನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಈ ವಿಜಯಣ್ಣ ಹೊಂಬಾಳೆ ನಾವು ಇಷ್ಟು ದುಡ್ಡು ಮಾಡ್ಬಿಡ್ತೀವಿ ಅನ್ನೋ ತೋಟಲ್ಲ ಒಂದು ಆಂಬಿಷಿಯಸ್ ಆಗಿರ್ತಾರೆ ಏನಂದರೆ ಕೆ ಜಿ ಎಫ್ ಥರ ಒಂದು ಸಿನಿಮಾನ ಎಷ್ಟು ಥರದಂಥ ಒಬ್ರು ಹೀರೋ ಅದು ಪ್ರಶಾಂತ್ ನಿಲ್ ಥರದ ಒಬ್ಬ ನಿರ್ದೇಶಕರನ್ನು ತೊಗೊಂಡು ಅದನ್ನು ಒಂದು ಹೊಂಬಾಳೆಗೂ ಕೂಡ ತುಂಬ ಹೊಸ್ದೇ ಅಲ್ಲ ಅದು ಎಲ್ರಿಗೂ ಹೊಸ್ದೆ ಹಂಗೆ ನೋಡೋಕೋದ್ರೆ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟಲ್ಲಿ ಎಲ್ಲರೂ ಹೊಸಬ್ರೆ ಅಲ್ಲಿ ಸೊ ಕಾಂತಾರ ಅನ್ನೋದು ನನ್ನ ಹೆಬ್ಬ ಸುಮಾರು ಬೇರೆ ಇಂಡಸ್ಟ್ರಿಯಿಂದ ಕೆಲವರೆಲ್ಲ ಅಪ್ರೋಚ್ ಆದಾಗ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ಅಂದರೆ ಕಾಂತಾರ ಅನ್ನುವಂಥದ್ದು ಇದೆಯಲ್ವ ನಾನು ಕನ್ನಡದಲ್ಲಿ ನನಗೆ ನಾಲ್ಕು ನಾನು ನಾಲ್ಕನೇ ಸಿನಿಮಾ ಇದು ನಂದು ಹೀರೋ ಆಗಿ ನಾಲ್ಕನೇ ಸಿನಿಮಾ ಆಗಿ ಫಸ್ಟ್ ಸಿನಿಮಾ ಹೀರೋ ಡೈರೆಕ್ಟ್ರಾಗಿ ಒಟ್ಟಿಗೆ ಮಾಡಿದ್ದು ನಾನು ಓಕೆ ಸೊ ಕನ್ನಡಕ್ಕೆ ನಾನು ಸ್ವಲ್ಪ ಗೊತ್ತಷ್ಟೇ ಕಿರಿಕ್ಪಾಟಿಯಿಂದ ಅಥವಾ ಉಳಿದವ್ರ ಕಣ್ಣಂತೆಗೆ ತುಂಬ ಜನ ಫ್ಯಾನ್ಸ್ಗಳಿದ್ದಾರೆ ಸೊ ಅವರಿಂದ ಕೆಲವು ಪರಿಚಯ ಇರ್ಬೋದು ಸೊ ಸರ್ಕಾರಿಯಿಂದ ಒಬ್ಬ ನಿರ್ದೇಶಕನಾಗಿ ಇಂದ ನನಗೊಬ್ಬ ನಟನಾಗಿ ನನಗೊಂದು ರೆಕಗ್ನಿಷನ್ ಇದೆ ಬೇರೆ ಸಿನಿಮಾಗಳು ಅಂಥದ್ದೇನೂ ಇದಾಗಿರಲಿಲ್ಲ ಸೊ ಪರಿಚಯ ಅಷ್ಟೇ ನಾನು ಇಲ್ಲಿ ನಾನು ಯಾವ ಯಾವುದೇ ಗ್ರೇಡ್ಗೆ ಸೇರುವಂಥ ಹೀರೋನು ಅಲ್ಲ ಓಕೆ ಸೊ ಹೊರಗಡೆವ್ರಿಗೆ ಹಿಂಗೆ ಹೆಂಗಾದರೆ ಆಮ್ ಒನ್ ಫಿಲ್ಮ್ ವಂಡರ್ ಓಕೆ ಸೊ ಈ ರಿಯಾಲಿಟಿಗಳು ನಮ್ಗೆ ಗೊತ್ತಿರ್ಬೇಕು ಸೊ ಹಾಗಾಗಿ ನಾವು ನೀವು ಯಾವ ಬರ್ಡನ್ಗೂ ಹೋಗ್ಬಿಡ್ಬಾರ್ದು ಯಾವುದನ್ನು ಇದು ತಲೆ ಮೇಲೆ ಹಾಕೊಂಡು ತಿರುಗಿಬಿಡ್ಬಾರ್ದು ಅಂತ ವಾಪಸ್ ಸಿದ ಬರಬೇಕು ಮತ್ತೆ ಎಲ್ಲಿಂದ ಕೆಲಸ ಶುರು ಮಾಡ್ಕೊಂಡು ಹೋದ್ವಿ ಅಲ್ಲಿಂದೇ ಮಾಡ್ಬೇಕು ನೀವು ಎಲ್ಲವೂ ಸೇಮ್ ಆಗಿ ಇರುತ್ತೆ ನೋ ವಂಡರ್ ನೆನ್ನೆ ನಾನು ರಂಗಣ್ಣನ ಇಂಟರ್ವ್ಯೂ ನೋಡಬೇಕಾದ್ರೆ ಅವರು ಆ್ಯಕ್ಚುಲಿ ಒಂದು ವಾಕ್ಯ ಹೇಳ್ತಾರೆ ಹೇಳ್ಬೇಕಾದ್ರೆ ಎಷ್ಟೋ ಜನ ಈ ಮಟ್ಟಕ್ಕೆ ಹೋದಾಗ ಒಂಥರ ಅಹಂಕಾರ ಆರೋಗ್ಯನ್ಸ್ ಅಂದ್ರೆ ಅಹಂಕಾರ ಆರೋಗ್ಯನ್ಸ್ ಅಂದ್ರೆ ಕೆಟ್ಟ ರೀತಿಲ್ಲ ಕೆಲವೊಂದ್ಸಲಿ ಒಳ್ಳೆ ರೀತಿಲೂ ಕೂಡ ನಮ್ಗೊಂದು ಆರೋಗ್ಯನ್ಸ್ ಇರುತ್ತೆ ವಿ ಹಾವ್ ಅಚೀವ್ಡ್ ಸಮಥಿಂಗ್ ಅನ್ನುವಂಥದ್ದು ದ್ಯಾಟ್ ಶೋಸ್ ಆನ್ ಎ ಪರ್ಸನ್ಸ್ ಒಂದು ಮಾತಾಡುವಂತ ಲಕ್ಷಣದಲ್ಲಿ ಕಾಣಿಸ್ಬಿಡುತ್ತೆ ಬಟ್ ಈ ಸೆಟ್ ಇಷ್ಟ ಆದ್ರೂ ಸಚ್ ಹ್ಯೂಮಿಲಿಟಿ ನೀವು ಕೂತಿದ್ದೀರಾ ಅಂತಂದಾಗ ಕರೆಕ್ಟ್ ಅಲ್ವಾ ಸೋ ಟ್ರೂ ಬಿಕಾಸ್ ನನಗೆ ಈ ಡಿಸೆಂಬರ್ ಹದಿನಾರನೇ ತಾರೀಕು ನಾನು ಕನ್ನಡ ಇಂಡಸ್ಟ್ರಿಗೆ ಬಂದು ಇಪ್ಪತ್ತು ವರ್ಷ ಆಗುತ್ತೆ ಜನರದು ರಿಟೈರ್ಮೆಂಟ್ ಟೈಮ್ ಅದು ನಾನು ಈ ಜರ್ನಿಯಲ್ಲಿ ನಾನು ಒಂದೇ ಒಂದು ನೋಡಿರುವಂಥದ್ದು ಎಂಥ ಬಿಗ್ಗೆಸ್ಟ್ ಟಾಪ್ ಮೋಸ್ಟಲ್ಲಿರೋರು ಸಡನ್ನಾಗಿ ಬಿದ್ದಿದ್ದು ಕೂಡ ನೋಡಿದ್ದೀನಿ ನಾನು ಸೊ ಏನೂ ಇಲ್ದಿರೋ ಎಲ್ಲಿಗೆ ಹೋಗಿದ್ದನ್ನು ಕೂಡ ನೋಡಿದ್ದೀನಿ ಅಲ್ಟಿಮೇಟ್ಲಿ ಉಳ್ಕೊಂಡಿದ್ದು ಒಂದೇ ಒಂದು ನಾವು ದೇವರು ನಂಬ್ಕೊಂಡು ಕಷ್ಟಪಟ್ಟು ಕಷ್ಟಪಡ್ಬಿಟ್ಟು ಕೆಲಸ ಮಾಡಿದ್ರೆ ನಿಮಗೆ ಅದಕ್ಕೊಂದು ಪ್ರತಿಫಲ ಕೊಡ್ತಾನೆ ಅಂತ ನಾನು ಅಷ್ಟೇ ನಂಬಿರೋದು ಸೊ ಪ್ರತಿ ಸಲವೂ ಅಷ್ಟೇ ನನಗೆ ಅದನ್ನು ಯಾವತ್ತೂ ನಾನು ಇದಾಗಿ ತೊಗೊಳ್ತೀನಿ ಅಂದರೆ ನಿಮಗೆ ಎಂಥ ಯಶಸ್ಸು ಬಂದ್ರೂ ಸಕ್ಸಸ್ ಅನ್ನೋದು ಯಾವತ್ತು ನಿಮ್ಗೆ ಎದೆಗೆ ಇಟ್ಟಿರ್ಬೇಕು ಅಷ್ಟೇ ಪ್ರೀತಿಯಿಂದ ಖುಷಿಯಲ್ಲಿ ನೀವು ಎದೆಲಿ ಇಟ್ಕೊಂಡಿರ್ಬೇಕು ಅಷ್ಟೇ ಲವರ್ ಇಟ್ಕೊಂಡಂಗೆ ಕತ್ತ ದಾಟಿ ಬರಕ್ಕೆ ಬಿಟ್ಟರೆ ಅದು ತುಂಬಾ ವೆಯ್ಟ್ ಆಗಿಬಿಡುತ್ತೆ ಅದು ಚಾನ್ಸೇ ಇಲ್ಲ ಇನ್ನೊಂದ್ಸಲ ಸಿಕ್ತು ನೋಡಿತ್ತು ಈಗ ಈ ಕ್ಯಾಪ್ ಯಾಕೆ ಇಟ್ಟಿದ್ದೀನಿ ಅಂತಂದ್ರೆ ಒಂದು ಈ ಕ್ಯಾಪ್ ಸುಮಾ ಈ ಕ್ಯಾಪ್ ನ ಹಾಕಿದ್ರೆ ನಾನು ನೋಡಿಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಆದ್ರೆ ಪೊಲೀಸ್ ಕ್ಯಾರೆಕ್ಟರ್ ಗೆ ಸಾಕಷ್ಟು ಸಿನಿಮಾಗಳನ್ನ ನಾನು ನೋಡ್ಬಿಟ್ಟಿದ್ದೀನಿ ಸಿನಿಮಾ ಅಂತೆ ನಾನು ಕೇಳಿದ್ರೆ ನಲವತ್ತೊಂಬತ್ತು ಪೊಲೀಸ್ ಕೇಳಿದೆ ಮೊನ್ನೆ ಇಲ್ಲ ಇಲ್ಲ ಅದ್ರಲ್ಲಿ ಇವನೇ ಮೂರ್ ಸಿನಿಮಾ ಬೇರೆ ಕ್ಯಾರೆಕ್ಟರ್ ಕೊಟ್ಟಿದ್ದಾನ ಸೊ ಏನ್ ಮಾಡೋದು ವಿಧಿ ಇಲ್ಲ ನಮ್ಗೆ ನಮ್ ಪಿಕ್ಚರ್ ಅಲ್ಲಿ ಪೊಲೀಸ್ ಇದ್ರೆ ಎಪ್ಪ ಹಾಕಂಗಿಲ್ಲ ಇವರು ಮನೆಯಲ್ಲಿ ಯೂನಿಫಾರ್ಮ್ ರೆಡಿ ಇರುತ್ತೆ ಅದ್ ಮನೆಯಿಂದ ಹಾಕೊಂಡ್ಬಿಡ್ತಾರೆ ಅಂತ ಸೊ ಅದಕ್ಕೆ ಇವ್ರ ಫೋನ್ ಮುಗಿಬಿಟ್ಟು ಶೆಟ್ರೆ ಎಲ್ಲಿದ್ದರೆ ಕೇಳಿದ್ರೆ ಈಗ ಕತೆ ಕೇಳಕ್ಕೆ ಹೋಗ್ತೀವಿ ಏನು ಕೇಳ್ತೀರ ಬನ್ನಿ ಅದೇ ಪೊಲೀಸ್ ಅಲ್ವಾ ಅಂತ ನಾವು ಆಮೇಲೆ ಇನ್ನೊಂದು ಸಲಕ್ಕೆ ಏನಾದರೂ ಒಂದು ಏ ಇಲ್ಲ ಶೆಟ್ರೆ ಒಂಚೂರು ಅರ್ಜೆಂಟ್ ಅಲ್ಲ ಕಮಿಟ್ಮೆಂಟ್ ಇದೆ ಒಂದು ಅಡ್ವಾನ್ಸ್ ಏನ ಬರೋದೇ ಅಂತ ಓ ಹಂಗಾರೆ ನಿಮಗೆ ಇವತ್ತು ಈಗ ಹರಿವಣೆ ಅಡ್ವಾನ್ಸ್ ಜೊತೆಗೆ ಒಂದು ಮೂರು ತಾನು ಕಾಕಿ ಡ್ರೆಸ್ ಕೊಡ್ತಾರೆ ನಿಮಗೆ ಬಟ್ ಬಂದು ಕತೆ ಹೇಳಿದಾಗ ಅಥವಾ ಕತೆ ಅಪ್ರೋಚ್ ಮಾಡಿದಾಗ ಈಗ ಸಾಕಷ್ಟು ಸಂದರ್ಶನಗಳು ಹೇಳ್ಬಿಡಿದ್ದೀರಾ ನಾನು ಅದಕ್ಕೆ ಕೆದಕೆಕ್ ಹೋಗ್ತಿಲ್ಲ ಬಟ್ ಬಂದಾಗ ಮೈಂಡಲ್ಲಿ ನಾನು ಮತ್ತೆ ಪೊಲೀಸ್ ಕ್ಯಾರೆಕ್ಟರ್ ಒಪ್ಕೋಬೇಕಾ ಡಿಸೈಡ್ ನೋ ಚಾನ್ಸ್ ಪುರ್ಸೋ ಕೊಡ್ಲಿ ಅದಕ್ಕೆ ಹೇಳಿದಿರಾ ಇದಂಚೂರು ಆಫೀಸ್ ಹತ್ರ ಬಂದೆ ಹತ್ತು ನಿಮಿಷ ಅಂದೆ ಹೋದೆ ಹೋಗಿದ್ ತಕ್ಷಣ ಬರತ್ತು ಇವರು ಇಬ್ರು ಕೂತಿದ್ರು ಶಟ್ರೆ ಲಾಫಿಂಗ್ ಬುದ್ಧ ಫಿಕ್ಸ್ ಮಾಡಿದ್ವಿ ಈಗ ಗೆ ಹೋಗ್ತಾ ಇದೀವಿ ನಂಗೆ ಗೊತ್ತಿತ್ತು ಮುಂಚೆ ಲಾಫಿಂಗ್ ಬುದ್ಧ ಮಾಡ್ತೀವಿ ಅಂಡ್ ಅದ್ರ ಬಡ್ಜೆಟಿಂಗ್ ಎಲ್ಲ ವರ್ಕ್ ಮಾಡಿದ್ವಿ ಎಲ್ಲ ಇತ್ತು ಬಟ್ ನಾನೇ ಹೀರೋ ಅನ್ನೋದು ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು ಅನ್ನೋದು ಇತ್ತು ತಲೆಯಲ್ಲಿ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ದೊಡ್ಡದಾದಾಗ ನನ್ ಮೇಲೆ ಇನ್ವೆಸ್ಟ್ ಮಾಡೋದು ಇಸ್ ರಿಸ್ಕ್ ವಿ ವಿಚ್ ವಿ ನೋ

ಸುಮಾರ್ ಸಂದರ್ಶನಗಳು ನಿಮ್ಗೆ ಕೇಳಿದ್ದಾರೆ ಸರ್ ಅಂದರೆ ಟೈಮ್ ಆ್ಯಂಡ್ ಅಗೇನ್ ಐ ಡೋಂಟ್ ವಾಂಟ್ ಟು ರಿಪೀಟ್ ದ ಸೇಮ್ ಅಂದ್ರೆ ಈಗ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಬಿಕಾಸ್ ಹಿಂಗೆ ಆಗ್ತಾರೆ ನೀವು ಹೇಳಿದ್ದೀರಾ ಓ ಟಿ ಟಿಯಿಂದ ಜನರು ಎಷ್ಟು ಹೈಡ್ ಇದ್ದಾರೆ ಈಗ ನಾವು ವಿ ಹ್ಯಾವ್ ಟು ಹೈಡ್ ಅಂತ ಅಂದಾಗ ಇಸ್ ದಾಟ್ ದ ಸೇಫ್ ರೀಸನ್ ಈಗ ಕಾಂತಾರ ಚಾಪ್ಟರ್ ಒನ್ ಮಾಡಿದಾಗ ಎನಿವೇ ಇಸ್ ನಾಟ್ ದ ಪ್ರೆಸೆಂಟ್ ಇಟ್ ಇಸ್ ಆಲ್ರೆಡಿ ಇನ್ ದ ಪ್ರೀಕ್ವೆಲ್ ಇರೋದ್ರಿಂದ ಸೊ ಇಟ್ ಈಸ್ ಯು ಆರ್ ಅ ಸೇಫ್ ಪ್ಲೇಯರ್ ಅಂತ ಅಂದ್ಕೊಂಡು ಈ ಕಾಂತಾರ ಚಾಪ್ಟರ್ ಒನ್ ಆದಮೇಲೆ ದಟ್ ಇಸ್ ದ ರಿಯಲ್ ಚಾಲೆಂಜ್ ಬಿಗಿನ್ಸ್ ಫಾರ್ ಯು ಲೈಫಲ್ಲಿ ಯಾವುದೂ ಸೇಫ್ ಇಲ್ಲ ಗೌರ್ಮೆಂಟ್ ಜಾಬೇ ಸೇಫ್ ಇಲ್ವಂತೆ ನೀವು ಏನಂತ ಹೇಳಿ ಎಂಥೆಂಥ ಮಂತ್ರಿಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಅಥವಾ ಎಂಥೆಂಥ ಡಿಟೆಕ್ಟ್ರ್ಗಳು ನೋಡಿದ್ವಿ ಅವ್ರಿಗೆ ಸೇಫ್ ಅಂತ ಲೈಫ್ ಇನ್ನೂ ಸಿನಿಮಾ ಯಾವ ಸೇಫ್ ಆಗುತ್ತೆ ಅಲ್ಲಿಗೆ ಪ್ರತಿ ಸಲ ಒಂದು ಹೋರಾಟ ಇರುತ್ತೆ ಆ್ಯಂಡ್ ಒಂದು ಜನ ನಮಗೆ ಪ್ರತಿ ಸಲವೂ ನಮ್ಮನ್ನು ಬೆಂಬಲಿಸ್ತಾ ಹೋದಾಗ ಒಂದು ನಮಗೆ ಗೊತ್ತಿಲ್ಲದಿರುವಂಥ ಒಂದು ಎನರ್ಜಿ ಇರುತ್ತೆ ಒಂದು ದೊಡ್ಡ ಪುಷ್ ಇರುತ್ತೆ ನಮ್ಮ ಒಳಗಡೆಯಿಂದ ನಮ್ಮ ತಂಡವು ಕೂಡ ಹಾಗೆ ಅಂದರೆ ನಾನೊಬ್ಬ ಫೇಸ್ ಆಗಿರ್ಬೋದು ನಮ್ಮ ತಂಡದ್ದು ಬಟ್ ಇಡೀ ನನ್ನ ಟೀಮಿಂದನೇ ನನ್ನ ನನ್ನ ಡಿ ಒ ಪಿ ಅರವಿಂದ್ ಕಶ್ಯಪ್ ಆಗ್ಬೋದು ಮ್ಯೂಸಿಕ್ ಅಜನೀಶ್ ಆಗ್ಬೋದು ಸೊ ಆರ್ಟ್ ಡೈರೆಕ್ಟರ್ ಆಗ್ಬೋದು ಕಾಸ್ಟ್ಯೂಮ್ ಡಿಸೈನರ್ ಅಂತ ಹಿಡ್ಕೊಂಡು ಎಕ್ ಎಕ್ಸಿಕ್ಯೂಷನ್ ಟೀಮ್ ಆಗ್ಬೋದು ಪ್ರೊಡ್ಯೂಸರ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾರೆ ನನ್ನ ರೈಟರ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾರೆ ಸೊ ಈ ನಾವೆಲ್ಲ ಸೇರಿ ಕಾಣ್ತಾರೆ ನಾವೆಲ್ಲ ಸೇರಿ ಒಂದು ಸಿನಿಮಾ ನಾವೆಲ್ಲರೂ ಸರಿಯಾದ ರೀತಿಯಲ್ಲಿ ಬಂದು ನಾವೆಲ್ಲರಿಗೂ ಸೇಮ್ ಟೈಮ್ ನಾವೆಲ್ಲ ಟೆಕ್ನಿಷಿಯನ್ ಜೊತೆಗೆ ನಾವೆಲ್ಲರೂ ಆಡಿಯನ್ಸ್ ಕೂಡ ಆಗೋದಲ್ವ ಸೊ ನಮಗೆ ನಮ್ಗೇನು ಇಷ್ಟ ಫಸ್ಟ್ ಆಫ್ ಆಲ್ ನಾವು ಈ ಪ್ಲ್ಯಾನ್ ಏನೋ ಇದು ವರ್ಕ್ ಆಗುತ್ತಮ್ಮ ಅಂತ ಅಂದ್ಕೊಂಡು ಹೇಳೋದಿಲ್ಲ ಅದು ದೊಡ್ಡ ತಪ್ಪು ಹ್ಞೂ ಫಸ್ಟ್ ನಿಮ್ಗೆ ಅದು ವರ್ಕ್ ಆಗ್ತಿದೆಯಾ ನಿಮ್ಗೆ ಅದು ಖುಷಿ ಸಿಗ್ತಾ ಇದೆಯಾ ಒಂದು ಕಾಮಿಡಿ ಸೀನ್ ಇದ್ರೆ ಅದು ನಿಮ್ಗೆ ಮಜಾ ಬರ್ತಿದ್ಯಾ ನೀವು ನಗ್ತೀರ ಹಾನೆಸ್ಟಾಗಿ ಹೇಳಿ ನೀವು ನಗ್ತಿದ್ದೀರಾ ಅಂತ ನೀವು ಕತೆ ಹೇಳ್ಬೇಕಾದ್ರೆ ಸುಮಾರು ಜನ ಅವರೇ ನಗಾಡ್ಕೊಂಡು ಹೇಳ್ಬಿಡ್ತಾರೆ ತರ್ಸಿದ ಎದುರುಗಡೆ ಅವರು ಒಂಥರ ಹಾಂ 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 ಸೊ ನಿಮಗೆ ಅಂದರೆ ನೀವು ಹಾನೆಸ್ಟ್ ಆಗಿದ್ರೆ ಅವಾಗ ನಿಮ್ಗೆ ಆ ಕತೆ ನಿಜವಾಗ್ಲೂ ಚೆನ್ನಾಗಿದೆಯಾ ಅನ್ನೋದು ನನ್ನ ಪ್ರಕಾರ ನಿಮ್ಮ ತಂಡದಲ್ಲಿ ಒಂದು ಸಿನಿಮಾ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಮಿನಿಮಮ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಅದು ತ್ರೀ ಹಂಡ್ರೆಡ್ ಹೋಗ್ಬೋದು ಕೋರ್ ಟೀಮ್ ಹೇಳ್ತಾ ಇದ್ದೀನಿ ನಾನು ಅಷ್ಟು ಜನರಿಗಂತೂ ನಾವು ಏನು ಮಾಡ್ತಿದ್ದೀವಿ ಅಂತ ಕಣ್ಣಿಗೆ ಕಾಣಿಸ್ತಿರುತ್ತೆ ನೀವು ಅಟ್ಲೀಸ್ಟ್ ಒಂದು ನಲವತ್ತೈವತ್ತು ಜನ ನಿಮ್ಮ ಜೊತೆಗೆ ತುಂಬ ಹತ್ತಿರದಿಂದ ನನ್ನ ನನ್ನ ಡೈರೆಕ್ಷನ್ ಟೀಮ್ ಆಗ್ಬೋದು ರೈಟರ್ಸ್ ಟೀಮ್ ಆಗ್ಬೋದು ಡಿಒ ಪಿ ಟೀಮ್ ಆಗ್ಬೋದು ಆರ್ಟ್ ಟೀಮ್ ಆಗ್ಬೋದು ಕಾಸ್ಟ್ಯೂಮ್ ಟೀಮ್ ಆಗ್ಬೋದು ಇವ್ರಿಗೆ ಆ್ಯಂಡ್ ಪ್ರೊಡ್ಯೂಸರ್ಸ್ ಟೀಮ್ ಪ್ರೊಡ್ಯೂಸರ್ಸ್ ಇಂದ ಹಿಡಿದು ಲೈನ್ ಪ್ರೊಡ್ಯೂಸ್ ಇವರುಗಂತೂ ನೀವು ಕಥೆ ಹೇಳ ಸೊ ಅಲ್ಲಿ ನೀವು ಒಂಚೂರು ಸ್ಪೇಸ್ ಕೊಟ್ಟರೆ ಡೆಫಿನೆಟ್ಲಿ ಸ್ವಲ್ಪ ಓಪನ್ ಆಗಿ ಮಾತಾಡ್ಬೋದು ಅವರು ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಗೆ ಅದು ವರ್ಕ್ ಆಗಬೇಕು ನಾನು ಇದನ್ನು ಮಾಡಿಬಿಟ್ಟಿದ್ದೀನಿ ಇದನ್ನು ಮಾಡಿದ್ರೆ ಹೇಗೆ ಅಂತ ಅಂದ್ಕೊಂಡು ಲೆಕ್ಕಕ್ಕೆ ಬಂದುಬಿಟ್ರೆ ಅವಾಗ ಆಗಲ್ಲ ಹಂಗೆ ಹಂಗೆ ವರ್ಕು ಆಗಲ್ಲ ಅಂತ ಅಂದ್ಕೊಳ್ತೀನಿ ನಾನು ಸೊ ಇನ್ ದಟ್ ಕೇಸ್ ಆದರೆ ನೀವು ಚಾಪ್ಟರ್ ಒನ್ ಅಂದರೆ ಡಿಟೆಕ್ಟಿವ್ ದಿವಾಕರ್ ಆಗಿರ್ಬೋದು ಅಥವಾ ಇನ್ಸ್ಪೆಕ್ಟರ್ ಕೆಂಪರಾಜು ಈ ಥರ ಪಾತ್ರಗಳು ಮಾಡೋದೇ ಇಲ್ಲ ಅಂತಿದೆಯಾ ಅಥವಾ ಯು ಆರ್ ಸ್ಟಿಲ್ ಓಪನ್ ಫಾರ್ ಇಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ನಾನು ಮಾಡೇ ಮಾಡ್ತೀನಿ ಆ್ಯಂಡ್ ನಾನು ಲಾಫಿಂಗ್ ಅಲ್ಲಿ ದಿಗಂತ್ ಮಾಡಿರೋ ಕ್ಯಾರೆಕ್ಟರ್ ನಾನು ಮಾಡಬೇಕಾಗಿತ್ತು ನನಗೆ ಕಾಂತಾರ ಕೆಲಸದಲ್ಲಿ ನಾನು ಬಿಸಿ ಇದ್ದಿದ್ದರಿಂದ ತುಂಬ ಹೆವಿಯಾಗಿತ್ತು ಕೆಲಸಗಳು ಹಾಗಾಗಿ ನನಗೋಸ್ಕರ ನೀವು ಕಾದರೆ ಮತ್ತೆ ಸಿನಿಮಾ ಹೋಗುತ್ತೆ ಅಂತ ಫಸ್ಟ್ ಲಾಕ್ಡೌನ್ಗಿಂತ ಮುಂಚೆನೇ ಕತೆ ಡೆವಲಪ್ ಮಾಡೋಕ್ಕೆ ಶುರು ಮಾಡಿದ್ರು ಭರತ್ ಸೊ ಇನ್ನು ನಾನು ಮಾಡಿದ್ರೆ ತುಂಬ ವೆಯ್ಟ್ ಮಾಡಬೇಕಾಗತ್ತೆ ನಾನು ಇದ್ರ ಮೇಲೆ ಫೋಕಸ್ ಮಾಡಬೇಕು ಇವಾಗ ಅದಕ್ಕೆ ಬೇಕಾಗಿರೋ ಲುಕ್ ಮತ್ತು ವಾಪಸ್ ನಾನು ಅಂತರಕ್ಕಾಗಲ್ಲ ಆಲ್ರೆಡಿ ನಾನು ಇದ್ರ ಮೇಲೆ ಇದ್ದೀನಿ ಸೊ ಹಾಗಾಗಿ ದಿಗಂತಿಗೆ ನಾನು ಯಾರು ಹೋಗ್ಬೋದು ಅಂತ ಒಂದು ಆಪ್ಷನ್ಸ್ಗಳನ್ನ ಯೋಚನೆ ಮಾಡೋದಕ್ಕೆ ಭರತ್ ನನಗೆ ದಿಗಂತವರು ತುಂಬ ಆಗ್ತಾರೆ ಸರ್ ದಿಗಂತಿಗೆ ನಾನು ಮಾತಾಡಿದ ತಕ್ಷಣ ಮಗ ಹಿಂಗೆ ಹಿಂಗಿದೆ ನಾನು ಅವಗೆ ಫಸ್ಟ್ ಹೇಳಿದೆ ಮಗ ನಾನು ಮಾಡಬೇಕಿತ್ತು ನನಗೆ ಈಗ ಅಂತಾರೆ ಕೆಲಸ ಇದೆ ಮಾಡೋಕ್ಕಾಗ್ತಿಲ್ಲ ನೀವು ಮಾಡಿದ್ರೆ ಸೂಪರಾಗಿ ಜಸ್ಟಿಫೈ ಆಗುತ್ತೆ ಆಗೈತೆ ಕ್ಯಾರೆಕ್ಟ್ರಿಗೆ ಅಂತ ಓಕೆ ಮಗ ನೀ ಹೇಳ್ತೀಯಲ್ಲ ನೀನು ಮಾಡೋದಿದೆಯಲ್ವ ಒಂದು ಸೇಫ್ ಆಯ್ತು ಕತೆ ಸೊ ಆದ್ರೂ ಬರತ ಬರೋದು ಕತೆ ಹೇಳಿದ್ರು ಕತೆ ಹೇಳ್ಬಿಟ್ಟು ನೆಕ್ಸ್ಟು ನೆಕ್ಸ್ಟ್ ಬಂದಿದ್ದು ರೆಮುನರೇಷನ್ ಪಾರ್ಟ್ ಅದು ನಮ್ಮಲ್ಲಿ ಈ ಈ ಸಂತೆಯಲ್ಲಿ ಇದು ಮಾಡ್ತೀವಿ ಇನ್ನು ಕೋಣದ ವ್ಯಾಪಾರ ಹಸು ವ್ಯಾಪಾರ ಎಲ್ಲ ಮಾಡ್ತಾರೆ ಟವಲ್ ಹಾಕ್ಬಿಟ್ಟು ಅಡಿಗಡೆ ಹಿಂಗೆ ಹಿಂಗೆ ಅಂತ ಬಿಡ್ತಾರಲ್ಲ ಆ ಥರ ಟೂ ಅಲ್ಲಿ ಮುಗ್ದಾಯ್ತು ಮತ್ತೆ ಎಷ್ಟು ಏನು ಎತ್ತಾ ಹಾಂ ಹಿಂಗೆ 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 ಮಗ ಹಿಂಗೆ ಹಿಂಗೆ ಇಷ್ಟು ಓಕೆ ಓಕೆನಾ ಹಾಂ ಓಕೆ ಡನ್ ಅಷ್ಟು ಈಸಿಯಾಗಿ ಆ್ಯಂಡ್ ಕ್ಯಾರೆಕ್ಟ್ರಿಗೆ ಇವತ್ತು ನಾನು ಮಾಡಿದರೆ ಜಸ್ಟಿಫೈ ಆಗುತ್ತೆ ಎಲ್ಲ ಗೊತ್ತಿಲ್ಲ ನನಗೆ ಬಟ್ ಈಗಂತಂದ್ರೆ ತುಂಬ ಅದ್ಭುತವಾಗಿ ಜಸ್ಟಿಫೈ ಮಾಡಿದ್ರು ಆ ಕ್ಯಾರೆಕ್ಟ್ರನ್ನ ಆ್ಯಂಡ್ ನನಗೆ ತುಂಬ ಸ್ಟ್ರಾಂಗಾಗಿ ದೋ ನಾನು ಮೂರು ಫಿಲ್ಮಲ್ಲಿ ನಾನು ಲೀಡಾಗಿದ್ದು ಅಥವಾ ಕಾಂತಾರದಲ್ಲ ಕಾಂತಾರ ಆದಮೇಲೂ ನಾನು ಮಾಡಬೇಕಂತ ಇದ್ದಿದ್ದು ಸೊ ಇಲ್ಲ ನಾವು ಇವಾಗ ಈ ಈ ನಾವು ಇಲ್ಲಿ ಎಕ್ಸ್ಪ್ಲೋರ್ ಮೇಲೆ ರಿಸರ್ಚ್ ಆಗಿದೆ ಆಗಿದೆ ಇನ್ನು ಮುಂದೆ ಹೋದರೆ ತುಂಬ ಟೈಮ್ ತೊಗೊಳುತ್ತೆ ಅನ್ನೋ ಕಾರಣಕ್ಕೆ ನಾವೇನು ಶುರು ಮಾಡಿದ್ವಿ ಸೊ ಹಾಗಾಗಿ ನಾನು ಮಾಡೋಕ್ಕಾಗಲಿಲ್ಲ ಆಚೆ ಬಂದೆ ನಾನು ಮುಂದೆ ಖಂಡಿತವಾಗಲೂ ನನ್ನ ನನಗೆ ಗುರಿ ಇರೋದೇ ಆ ಥರದಲ್ಲಿ ಇನ್ನು ತುಂಬ ಸಣ್ಣ ಸಿನಿಮಾಗಳು ದೊಡ್ಡ ಸಿನಿಮಾಗಳನ್ನು ಕಂಪ್ಯಾರಿಸನ್ಸ್ ಇಲ್ಲ ಯಾವತ್ತು ವಾವ್ ದಟ್ ಮೀನ್ಸ್ ಕ್ಲಿಯರ್ಲಿ ಯುವರ್ ಡಿಫೈನಿಂಗ್ ಅಂತಂದರೆ ಯಾವ ರೀತಿ ಅಂದರೆ ಅಂದರೆ ಸಾರಿ ಪೀಪಲ್ ಆರ್ ನಾಟ್ ಡಮ್ ನಾವು ಜನರಿಗೂ ಗೊತ್ತಿರುತ್ತೆ ಈಗ ಒಬ್ಬ ಸ್ಟಾರ್ ಒಂದು ದೊಡ್ಡ ಸಿನಿಮಾ ಹಿಟ್ ಆದ್ಮೇಲೆ ನಾನು ಯಾವ ತರ ಪೊಸಿಷನ್ ತಗೊಂತೀನಿ ಮುಂದಕ್ಕೆ ಯಾವ ತರ ಸಿನಿಮಾಗಳನ್ನ ಮಾಡ್ತೀನಿ ಇದೇ ರೀತಿ ಅನ್ನೋದನ್ನ ನಾವ್ ಹೆಂಗ್ ತಗೊಳ್ತೀವಿ ಜನ ಕೊಡುತ್ತೆ ಸೊ ಆ ನಿಟ್ಟಲ್ಲಿ ಯು ಆರ್ ಯು ಆರ್ ಡಿಫೈನಿಂಗ್ ಯುವರ್ ಸೆಲ್ಫ್ ಒಂಥರ ವೆರಿ ಒಂಥರ ಕಂಪ್ಲೀಟ್ಲಿ ನಾಟ್ ನಾಟ್ ಫ್ರಮ್ ಅದರ್ಸ್ ತರ ಅಂದ್ರೆ ವೆರಿ ಡಿಫ್ರೆಂಟ್ ಆಗಿ ಏನಿಲ್ಲ ನನಗೆ ಈ ನಾಟ್ ಫ್ರಮ್ ಅದರ್ಸ್ ಅನ್ನೋದಲ್ಲೇ ಲೆಕ್ಕಚಾರ ಗೊತ್ತಾಗಲ್ಲ ನನಗೆ ನಾವು ನಮ್ದೇ ಒಂದು ರೀತಿಯಲ್ಲಿ ಹೋಗ್ತಾ ಇರ್ತೀವಿ ಸಿಕ್ಕ ಗೋ ವಿತ್ ದ ಫ್ಲೋ ಇದು ವೆರಿ ವೆರಿ ಕಾಮನ್ ಡೈಲಾಗ್ ಅಂತ ಹೇಳ್ತಿರ್ತಾರೆ ಗೋ ವಿತ್ ದ ಫ್ಲೋ ಗೋ ವಿತ್ ದ ಫ್ಲೋ ಅಂತ ಎನಿವೆ ಲಾಫಿಂಗ್ ಬುದ್ಧದಲ್ಲಿ ನಾನು ಸಮಯದ ಅಭಾವದಿಂದ ವೆರಿ ಕ್ವಿಕ್ ಆಗಿ ಮಾಡ್ತಾ ಇದ್ದೀನಿ ದೋ ಐ ಡೋಂಟ್ ವಾಂಟ್ ಟು ಡೂ ಲೈಕ್ ದಿಸ್ ಆಕ್ಚುಲಿ ಇಬ್ರು ಸಿಕ್ಕಿದ್ರೆ ನನಗೆ ಕೂರಿಸಿ ಮಾತಾಡಿಸ್ಬೋದು ಅಂತ ತುಂಬಾ ವಿಷಯಗಳಿರುತ್ತೆ ಬಟ್ ಲಾಫಿಂಗ್ ಬುದ್ಧದಲ್ಲಿ ಪ್ರೈಮರಿಲಿ ಜನ ಬಂದು ನೋಡಬೇಕು ಅಂತಂದ್ರೆ ಸಾಕಷ್ಟು ಇಂಟರ್ವ್ಯೂಗಳು ಹೇಳಿದಿಲ್ಲ ಬಟ್ ಸ್ಟಿಲ್ ಎನಿಥಿಂಗ್ ಸ್ಪೆಸಿಫಿಕ್ ಆಗಿ ಈಗ ಎಸ್ಪೆಷಲಿ ಜನ ಥಿಯೇಟರ್ ಬಂದು ನೋಡಬೇಕು ಅಂತಂದ್ರೆ ಅದು ಒಂದು ಕೂಡ ಒಂದು ಸೇರಿ ಕಮರ್ಷಿಯಲ್ ಸಿನಿಮಾ ತರನೇ ಇದೆ ಅಂತ ಹೇಳ್ತಿದ್ದೀರಾ ಬಿಕಾಸ್ ಖರ್ಚಾಗಿರುವಂತದ್ದು ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಇದು ಒಂದು ಎಲ್ಲೋ ಒಂದು ಲೋ ಬಜೆಟ್ ಅಥವಾ ಕಮ್ಮಿ ಬಜೆಟ್ ಇರುವಂತ ಸಿನಿಮಾ ಅಂತ ಅನ್ಕೋಬಹುದು ಜನ ಸ್ಟಿಲ್ ಥಿಯೇಟರ್ ಗೆ ಬಂದು ನೋಡ್ಬೇಕು ಅಂದ್ರೆ ಯಾಕೆ ಫಸ್ಟ್ ಆಫ್ ಆಲ್ ಬಜೆಟ್ ಬಗ್ಗೆ ಡಿಫೈನ್ ಮಾಡ್ಬಿಡ್ತೀನಿ ಏನ್ ಗೊತ್ತಾ ಇವತ್ತು ಏನಾಗ್ತಾ ಇದೆ ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ತೆಗಿತಾ ಇರೋ ಫಿಲ್ಮ್ ಸಖತ್ ಲೋ ಬಜೆಟ್ ಅನ್ಕೊತಾ ಇದ್ದಾರೆ ಜನ ಅಂಡ್ ನಿಮಗೆ ತುಂಬಾ ಜನ ಮಲಯಾಳಂ ಸಿನಿಮಾಗಳ ಬಗ್ಗೆ ತಮಿಳ್ ಸಿನಿಮಾಗಳ ಬಗ್ಗೆ ಕಂಪೇರ್ ಮಾಡ್ತಾರಲ್ಲ ಅವ್ರಿಗೆ ಆ ಸಿನಿಮಾದ ಆಕ್ಚುಲ್ ಬಜೆಟ್ ಗೊತ್ತಿಲ್ಲ ಅವರು ತುಂಬ ರಿಯಲಿಸ್ಟಿಕ್ ಆಗಿ ಬರ್ತಾ ಇರೋದ್ರಿಂದ ಇದಕ್ಕೇನು ಖರ್ಚು ಮಾಡಿಲ್ಲ ಮಾಮೂಲಿ ಇದೆ ಇದು ಅಂತ ಆ ಮಾಮೂಲಿ ಮಾಡೋದು ಸಿಕ್ಕ ಒಳ್ಳೆ ದೊಡ್ಡ ಆಕ್ಚುಲಿ ನ್ಯಾಚುರಲ್ ಇರೋದನ್ನ ಶೂಟ್ ಮಾಡೋದು ತುಂಬ ಟಫ್ ಅಲ್ಲೇ ಬಡ್ಜೆಟ್ ಹೋಗೋದು ನೀವು ಸೆಟ್ಸ್ ಒಳಗಡೆ ಅಥವಾ ಸ್ಟುಡಿಯೋ ಒಳಗಡೆ ಶೂಟ್ ಮಾಡೋದು ಆಕ್ಚುಲಿ ಕಡಿಮೆ ಆಗುತ್ತೆ ನ್ಯಾಚುರಲ್ ಆಗಿ ಶೂಟ್ ಮಾಡೋದಿದೆಯಲ್ಲ ಅದೇ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗೋದು ಅಂಡ್ ನೀವು ಅನ್ಕೊಂಡಂಗೆ ತೆಗಿಬೇಕು ಅಂದ್ರೆ ಅದಿನ್ನೊಂಚೂರು ಡಬಲ್ ಆಗುತ್ತೆ ಎಕ್ವಿಪ್ಮೆಂಟ್ಸ್ ಹೊಸತನ ತರಬೇಕು ಅಂದರೆ ಹೊಸ ಎಕ್ವಿಪ್ಮೆಂಟ್ಗಳನ್ನ ಯೂಸ್ ಮಾಡಲೇಬೇಕು ಹೊಸ ಟೆಕ್ನಾಲಜಿ ಬರಲೇಬೇಕು ಅವೆಲ್ಲದಕ್ಕೂ ಎಕ್ಸ್ಪೆಂಡಿಚರ್ ಆಗೇ ಆಗುತ್ತೆ ಸೊ ದಿಸ್ ಥಿಂಗ್ ಇಟ್ ಹಿಯರ್ ಸೊ ಯಾಕೆ ಬಡ್ಜೆಟ್ ದೊಡ್ಡದಾಗಿತ್ತು ಅದಕ್ಕೆ ಸೊ ಸೆಕೆಂಡ್ ಥಿಂಗ್ ಇಸ್ ಯಾಕೆ ಈ ಸಿನಿಮಾ ನೋಡಬೇಕು ವೆರಿ ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಪೊಲೀಸ್ ಸಿನಿಮಾಗಳನ್ನ ಪೊಲೀಸ್ ಸ್ಟೋರಿಗಳನ್ನ ಸುಮಾರಷ್ಟು ನಾವು ನೋಡಿದ್ದೀವಿ ಅಂದ್ರೆ ಅವರ ಸ್ಟೇಷನಿನ ಕತೆ ಅಥವಾ ಒಂದು ಕೇಸನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ಕತೆಗಳನ್ನ ನೋಡಿದ್ವಿ ಸೊ ಇಲ್ಲಿ ನಾವು ಅವರ ಮನೆಯ ಕಥೆಯನ್ನು ಹೇಳಕೊಳ್ತಿದೀವಿ ಅವರ ಸಂಸಾರದ ಕಥೆಯನ್ನು ಹೇಳಕೊಳ್ತಿದ್ವಿ ಇದು ಸ್ಟೇಷನ್ ಕತೆ ಜೊತೆ ಜೊತೆ ಜೊತೆಯಲ್ಲಿ ಅವರು ಯಾಕಂದ್ರೆ ನಾನು ತುಂಬ ಯೂಶಲಿ ಕಾಮನ್ ಆಗಿ ಅಂದ್ರೆ ನನಗೆ ರಿಸರ್ಚ್ ಮಾಡ್ತಾ ಸಿಕ್ಕಿದ್ದು ಈ ಕ್ಯಾರೆಕ್ಟರ್ ಬಂದಾಗ ನಾನೊಂದಿಷ್ಟು ರಿಸರ್ಚ್ ಮಾಡಬೇಕಾದ್ರೆ ನನಗೆ ಸಿಕ್ಕಿದ್ದು ಸಿ ಇವತ್ತು ನೀವು ಬೆಳಗ್ಗೆ ನೀವು ಮನೆಯಿಂದ ಆಚೆ ಬರ್ತೀರಾ ಯು ನೋ ದಟ್ ಯು ಆರ್ ಇಂಟರ್ವ್ಯಂಗ್ ರಿಷಬ್ ಸೊ ಇಲ್ಲಿ ಬರ್ತೀರ ಸೊ ನಿಮ್ಗೆ ಆ ಟೈಮು ಸೊ ನಾನು ಇವತ್ತು ಇವ್ರನ್ನ ಮೀಟ್ ಮಾಡ್ತೀನಿ ಗುರು ಯುವರ್ ಫಿಕ್ಸ್ಡ್ ಅಲ್ವಾ ನಾನು ಫಿಕ್ಸ್ಡ್ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಹೊರಟಿದ ತಕ್ಷಣ ಇವತ್ತು ಡೈರೆಕ್ಟರ್ ಬರ್ತಾರೆ ಸರ್ ಇವತ್ತು ರೊಮ್ಯಾಂಟಿಕ್ ಸೀನು ಇಲ್ಲ ಸರ್ ಇವತ್ತು ಫೈಟು ಇಲ್ಲ ಸರ್ ಇವತ್ತು ಡ್ಯಾನ್ಸು ವಿ ಆರ್ ಮೀಟಿಂಗ್ ಪಾಸಿಟಿವ್ ಪೀಪಲ್ ವಿ ಆರ್ ಇ ಪಾಸಿಟಿವ್ ಅವರ ಅವ್ರಿಗೇನಾಗತ್ತಾಗುತ್ತೋ ಸ್ಟೇಷನಲ್ಲಿ ಪ್ರತಿದಿನ ಬೆಳಗ್ಗೆ ದೇವ್ರಿಗೆ ಕೈ ಮುಗಿದು ದೇವ್ರೇ ಒಳ್ಳೇದು ಮಾಡಪ್ಪ ಅಂತ ಸ್ಟೇಷನ್ ಕಡೆ ತಿರ್ಗಿದ್ರೆ ಸಿಗೋದು ಕೊಲೆಗಾರ ರೇಪ್ ಇಲ್ಲ ಯಾರೋ ದರ್ ಇಸ್ ಸರ್ವೆ ಇದನ್ನು ನನಗೆ ಭರತ್ ರಾಜು ಸಾರಿ ಟು ಇಂಟ್ರಪ್ಷಟ್ರೆ ಭರತ್ ರಾಜು ಈ ಕತೆ ಹೇಳಿದ ತಕ್ಷಣ ನನಗೆ ಅದಕ್ಕೊಂದು ವಿಡಿಯೋ ತೋರಿಸಿದ್ರು ಅವರು ಐ ತಿಂಕ್ ನಿಮ್ಮ ನೆಕ್ಸ್ಟು ಭರತ್ ರಾಜ್ ಜೊತೆಗೆ ಮಾತಾಡಬೇಕಾದ್ರು ಅದ್ರ ಬಗ್ಗೆ ಸಿಗುತ್ತೆ ಒಂದು ನಾರ್ತ್ ಇಂಡಿಯಾದಲ್ಲಿ ಒಬ್ಬ ಪೊಲೀಸು ಹಿಂಗೆ ಅವನು ಓವರ್ ವೆಯ್ಟ್ ಆಗಿರೋದ್ರಿಂದ ಅಲ್ಲೊಬ್ರು ಕಮಿಷನರ್ ಬಂದು ಇಡೀ ಸ್ಟೇಷನ್ ಹೆಂಗೆ ನಡೀತಾ ಇದೆ ಜನರು ಅಲ್ಲಿ ಪೊಲೀಸರು ಲೇಸಿ ಆಗ್ತಾ ಇದ್ದಾರೆ ಬಿಕಾಸ್ ಆಫ್ ದೇವರ ಫಿಸಿಕಲ್ ಫಿಟ್ನೆಸ್ಸು ಈ ಥರದಲ್ಲೆಲ್ಲ ಹೋಗ್ತಾ ಇರೋದು ಸೊ ಅವರು ಓವರ್ ವೆಯ್ಟ್ ಆಗಿರೋದ್ರಿಂದ ಅವನು ಅವ್ನು ಯಾರೋ ಒಬ್ಬನ ವೀಡಿಯೋ ಶೂಟ್ ಮಾಡ್ತಾ ಇದ್ದಾರೆ ಯಾರು ಅಲ್ಲವನ್ನ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಅವ್ನು ಕೂಡ ಅಂತ ಅಳ್ತಾ ಇದ್ದಾನೆ ಸೊ ಅವನು ತುಂಬ ಮುದ್ದಾಗಿ ಗುಂಡು ಗುಡ್ಡಗಿದ್ದಾನೆ ನೋಡೋಕೆ ಪಾಪ ಆವಾಗ ಭರತರಾಜ್ಗೆ ಒಂದು ಥಾಟ್ ಬಂತ ಹೇಳಿದ್ರು ಅವರು ಸೊ ಇವನ ಸ ಇವನು ಇವನು ಸುತ್ತ ಇರುವಂಥ ಸೊಸೈಟಿ ಏನಿದೆಯಲ್ವ ಮನೆಯವರಾಗ್ಬೋದು ಫ್ರೆಂಡ್ಸ್ ಆಗ್ಬೋದು ಹೊರಗಡೆ ಕಲೀಗ್ಸ್ ಆಗ್ಬೋದು ಇವ್ರ ಮುಂದೆ ಅವನು ಹೇಗೆ ಫೇಸ್ ಮಾಡ್ತಾನೆ ಈಗ ಅದನ್ನು ಜಗಜಾಹಿರಾಗ್ಬಿಟ್ಟಿದೆ ಅದು ಸೊ ಅಲ್ಟಿಮೇಟ್ಲಿ ಪೊಲೀಸ್ ಅಂತ ತಕ್ಷಣ ಅದೇನು ಬೇರೆ ಪ್ರಪಂಚದಿಂದ ಬಂದವರಲ್ಲ ಮನುಷ್ಯರೇ ನಾವೇ ನಾವೇ ನಮ್ಮೊಳಗಿರೋದು ನಾವೇ ಪ್ರತಿಯೊಂದು ಭಾಗದಲ್ಲಿ ನಮ್ಮ ನಮ್ಮನ್ನು ಪ್ರೊಟೆಕ್ಷನ್ಗೆ ನಮ್ಮ ನಮ್ಮ ಸಮಾಜ ಸರಿಯಾದ ಒಂದು ಆರೋಗ್ಯಕರವಾಗಿರೋದಕ್ಕೋಸ್ಕರ ಮಾಡ್ಕೊಂಡಿರುವಂಥ ವ್ಯವಸ್ಥೆ ಇದು ಸೊ ಹಾಗಾಗಿ ಅವರೂ ಮನುಷ್ಯರು ಅನ್ನೋದು ಇದೆಯಲ್ಲ ಅಲ್ಲಿ ನಾವು ನೆಗೆಟಿವ್ಸ್ಗಳನ್ನ ನೋಡ್ತೀವಿ ಲಂಚ ತೊಗೊಳ್ತಾರೆ ತೊಗೊಳ್ತಾರೆ ಅದು ಮಾಡ್ತಾರೆ ತುಂಬ ಹಾರ್ಶ್ ಇರ್ತಾರೆ ಸೊ ಪ್ರಮೋದ್ ಹೇಳಿದ್ದಕ್ಕೆ ನಾನು ಆ್ಯಡ್ ಮಾಡೋದನ್ನು ಹೇಳಕ್ಕೆ ಬಂದರು ಸೊ ಇದನ್ನು ನೋಡ್ತಾ ನೋಡ್ತಾ ನಾನು ಸತ್ಯಮೇಹ ಜಯತೆ ಕಾರ್ಯಕ್ರಮ ನೋಡಿದೆ ಅಮೇಖಾನ್ ಅವರದ್ದು ಅದರಲ್ಲಿ ಒಂದು ಕಂಪ್ಲೀಟಿ ಅವ್ರ ಬಗ್ಗೆನೇ ಒಂದು ಎಪಿಸೋಡ್ಗಳನ್ನ ಮಾಡಿದರು ಅದು ನಿಮಗೆ ಇವತ್ತು ಸಿಗುತ್ತೆ ಆವಾಗ ಅಲ್ಲಿ ತುಂಬ ಸೀನಿಯರ್ ಆಫೀಸರ್ಸ್ಗಳು ಹೇಳಿದಂಥ ಮಾತಿದ್ರು ಬಟ್ ಇಷ್ಟು ನೆಗೆಟಿವ್ಸ್ನ ಡೀಲ್ ಮಾಡ್ತಾ ಮಾಡ್ತಾ ಒಬ್ಬಿಯಸ್ಲಿ ಆ ನೆಗೆಟಿವ್ಸ್ ನಮಗೆ ಎಫೆಕ್ಟ್ ಆಗಿ ಆಗುತ್ತೆ ಸೊ ಡೆಫಿನೆಟ್ಲಿ ನಮ್ಮ ನಮಗೆ ಕೆಲವೊಂದಷ್ಟು ಬಿಹೇವಿಯರಲ್ ಚೇಂಜಸ್ಗಳು ಆಗೇ ಆಗುತ್ತೆ ಸ್ಟ್ರೆಸ್ ಲೆವೆಲ್ ಚೇಂಜ್ ಆಗುತ್ತೆ ಆ್ಯಂಡ್ ನಿಮಗೆ ಪ್ರತಿದಿನ ನಾವೇನು ಮಾಡ್ತೀವಿ ಡಯಟು ವರ್ಕೌಟು ಕೆಲಸದ ಟೈಮ್ ಆ್ಯಂಡ್ ರೆಸ್ಟಿಂಗ್ ಟೈಮ್ ಇದೆಲ್ಲ ಇರುತ್ತೆ ಪೊಲೀಸರಿಗೆ ಹಂಗೆಲ್ಲ ಇರಲ್ಲ ಅಥವಾ ಆ ರೀತಿ ಕೆಲಸ ಮಾಡುವಂಥವ್ರಿಗೆ ಹಂಗಿರಲ್ಲ ಇರಲ್ಲ ರಾತ್ರಿ ರಾತ್ರಿ ಅಂತಿರಲ್ಲ ಒಂದು ಕೇಸ್ ಮೇಲೆ ಹೋದರೆ ಕಂಟಿನ್ಯೂಸ್ ಆಗುತ್ತೆ ಹೊರಗಡೆ ಊಟ ಮಾಡಬೇಕು ಆ್ಯಂಡ್ ಇದೆಲ್ಲ ಆಗ್ತಾ 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 ಅವ್ರ ಫಿಸಿಕಲ್ ಫಿಟ್ನೆಸ್ ಮೇಲೆ ಅವ್ರ ಗಮನ ಹೋಗ್ತಾ ಹೋಗುತ್ತೆ ಸೊ ಇದು ತುಂಬ ದೊಡ್ಡ ಇಶ್ಯೂ ಬರೀ ಪೊಲೀಸರಿಗೆ ಮಾತ್ರ ಅಲ್ಲ ಅದು ಇದು ಹೊರಗಡೆಗೆ ಈಗ ನಮ್ಮಲ್ಲಿ ಐ ಟಿಲ್ ವರ್ಕ್ ಮಾಡೋರಾಗ್ಬೋದು ಅಥವಾ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಕೆಲಸ ಮಾಡ್ತಿರುವಂಥವ್ರು ಅವ್ರವ್ರ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗೋದಾಗ್ಬೋದು ಅದೆಲ್ಲವೂ ಕೂಡ ಎಲ್ರಿಗೂ ಅಪ್ಲಿಕೇಬಲ್ ಇದು ಪೊಲೀಸರಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಮನುಷ್ಯ ಯಾರು ಸುಮ್ಮನೆ ಕೂತಲ್ಲಿ ಕೆಲಸ ಮಾಡ್ತಾನೆ ಕೂತ್ ಕೆಲಸ ಮಾಡ್ತಾನೆ ಅವನ ಫಿಸಿಕಲ್ ಆಕ್ಟಿವಿಟೀಸ್ ಇರಲ್ಲ ಅವ್ನ ಪ್ರೆಷರ್ ತುಂಬ ತಗೊಳ್ತಾನೆ ಅವ್ನ ಲೈಫಲ್ಲಿ ಆಗುವಂಥ ಬದಲಾವಣೆಗಳೇನೇನಿದೆ ಸೊ ಅದಕ್ಕೆ ತುಂಬ ಕನೆಕ್ಟ್ ಆಗುವಂಥದ್ದು ಸಂಘಕ್ಕೆ ಬರೀ ಅಲ್ಲ ಇದು ನಾರ್ಮಲ್ ಆಡಿಯನ್ಸ್ಗೂ ಕೂಡ ಅವರ ಲೈಫ್ಗೆ ಇವತ್ತಿನ ಸೊಸೈಟಿ ಆ ಥರದಲ್ಲಿ ಬದಲಾಗ್ತಾ ಇದೆ ನಿಮಗೆ ಒಂದು ದಿವಸ ಇವತ್ತು ಒಂದು ಮೋಟರ್ ಆನ್ ಮಾಡ್ಬೇಕಂತಂದ್ರೆ ಒಬ್ಬ ಒಬ್ಬ ಫಾರ್ಮರ್ಗೆ ಒಬ್ಬ ರೈತಂಗೆ ಅದಕ್ಕೂ ಇವತ್ತು ಫೆಸಿಲಿಟೀಸ್ಗಳು ಬಂದಿದೆ ನೀವು ಫೋನಲ್ಲಿ ಆಪ್ ಹಾಕೋಬಹುದು ನೀವು ಇಲ್ಲಿಂದನೆ ಅಲ್ಲಿ ಸಿ ಟಿವಿ ಹಾಕ್ಕೊಂಡು ಹೋಗ್ಬೋದು ಇಲ್ಲ ಇಲ್ಲಿ ಹಾಕಿ ಆನ್ ಮಾಡಿ ಆಫ್ ಮಾಡಿ ಮಾಡ್ತಿರ್ತಾನೆ ಫಾರ್ಮ್ ಫಾರ್ಮಲ್ಲಿ ಅಲ್ಲಿಂದ ಅವನು ಇವನ್ ಫೋನ್ ಮಾಡ್ತಾನೆ ಫೋನ್ ಮಾಡ್ತಾ ಮಗ ಏನೋ ಮೋಟರ್ ಆಫ್ ಮಾಡೋಕೆ ನಾನು ಹೇಳ್ತಿರ್ತೀನಿ ಜೋಗ್ ಮಾಡ್ತಾ ಇರ್ತೀವಿ ಸೊ ಫೆಸಿಲಿಟೀಸ್ಗಳು ಅಷ್ಟೊಂದು ಬರ್ತಾ ಹೋಗ್ತಿದ್ದಂಗೆ ಮನುಷ್ಯ ಫಿಸಿಕಲಿ ಅವನು ಆಕ್ಟಿವಿಟೀಸ್ಗಳನ್ನ ಕಮ್ಮಿ ಮಾಡ್ತಾ ಹೋಗ್ತಾನೆ ಸೊ ಹಂಗಾಗಿ ನಿಮಗೆ ಅಲ್ಲಿ ಏನೇನು ನಡೆಯುತ್ತೆ ಸೊ ಇದನ್ನ ಮಾಡ್ತಾ ಮಾಡ್ತಾ ಅವ್ರ ಫುಡ್ ಸಿಸ್ಟಮ್ ಆಗ್ಬೋದು ಅವರ ಫಿಸಿಕಲ್ ಆಕ್ಟಿವಿಟೀಸ್ಗಳಾಗ್ಬೋದು ಎಕ್ಸಸೈಸ್ ಆಗ್ಬೋದು ಎಲ್ಲವನ್ನ ಹೋಗಿ ಬರೀ ಸ್ಟ್ರೆಸ್ ಲೆವೆಲ್ಲೇ ಜಾಸ್ತಿ ಆಗ್ತಾ ಹೋದ ತಕ್ಷಣ ಇವತ್ತು ನಮ್ಮ ಸರ್ವೇನೇ ಹೇಳುತ್ತೆ ಮೋಸ್ಟ್ ಆಫ್ ದ ಪೊಲೀಸಿಂಗ್ ಅಥವಾ ಆ ಥರದ ಡಿಪಾರ್ಟ್ಮೆಂಟ್ಗಳಲ್ಲಿ ಒಬೆಸಿಟಿ ಇವನ್ ಉಮೇಶ್ ಎಸ್ ಕೆ ಉಮೇಶ್ ಸರ್ ಕೂಡ ಅದ್ರ ಬಗ್ಗೆ ಮೊನ್ನೆ ಮಾತಾಡ್ತಿದ್ದರು ಒಬೆಸಿಟಿಯಿಂದ ಹಾರ್ಟ್ ಅಟ್ಯಾಕ್ಸ್ಗಳು ಬರೋದಾಗ್ಬೋದು ಅವರಿಗೆ ಸುಮಾರು ಜನರಿಗೆ ಡಿಪ್ರೆಷನ್ಗಳನ್ನ ಬರೋದಾಗ್ಬೋದು ಅದು ಅಲ್ಲಷ್ಟು ಮಾತ್ರ ಅಲ್ಲ ಸಿಮಿಲರ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ನಾನು ಅದನ್ನ ಅಡ್ರೆಸ್ ಮಾಡಿದ್ದೀನಿ ಬೇರೆಯವರು ಕೂಡ ಸರ್ವೆ ಮಾಡಿ ನೋಡಿದ್ದು ನೋಡಿದ್ದೀನಿ ಸೊ ಇದನ್ನು ಹೇಗೆ ಓವರ್ಕಮ್ ಮಾಡ್ತಾರೆ ಹೇಗೆ ಮಾಡಬೇಕು ಇಂಥ ವಿಚಾರಗಳ ಮೇಲೆ ಬೆಳಕು ಚೆಲ್ಲುವಂಥ ಒಂದು ಅದನ್ನು ಬರೀ ಬೋಧನೆ ಮಾಡಿದೆ ಮಜ್ಜವಾಗಿ ಒಂದು ಒಳ್ಳೆ ಹ್ಯೂಮರಸ್ ಆಗಿ ಖುಷಿ ಖುಷಿಯಾಗಿ ಆ್ಯಂಡ್ ಅದಕ್ಕೆ ಹೆಂಗೆ ಹೋದರೆ ಹೆಂಗೆ ಚೆಂದ ನಮ್ಮಲ್ಲಿ ನೆಗೆಟಿವ್ ಸ್ಪ್ರೆಡ್ ಮಾಡೋದು ಒಂದು ಟೈಪ್ ಆಫ್ ಮೇಕಿಂಗ್ ಇದು ತಪ್ಪು ಇದು ಹಾಗಾಗಿ ಅಂದ ಎಂಡು ಕೂಡ ಹಂಗೆ ಮಾಡೋದು ಪಾಸಿಟಿವ್ ಆಗಿ ಅದನ್ನು ಅಪ್ರೋಚ್ ಆಗೋದು ಕೂಡ ಇನ್ನೊಂದು ಟೈಪ್ ಆಫ್ ಫಿಲ್ಮ್ ಮೇಕಿಂಗ್ ಅಂತ ಅಂದ್ಕೊಳ್ತೀನಿ ಅವ್ರು ಸ್ಟೋರಿ ಟೆಲಿಂಗ್ ಅಂತ ಅಂದ್ಕೊಳ್ತೀನಿ ಸೊ ಆ್ಯಂಗಲಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಬರೀ ಪ್ರಮೋದ್ ಅಷ್ಟೇ ಅಲ್ಲ ಗೋವರ್ಧನ್ ಇಸ್ ಒನ್ ಆಫ್ ದ ಕ್ಯಾರೆಕ್ಟರ್ ಆ್ಯಂಡ್ ನಿಮಗೆ ದಿಗ್ರಂತ ಆಗ್ಬೋದು ಇನ್ನೊಂದು ವಿಜಯಹರಿ ಅಂತ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಬೇರೆ ಕಾನ್ಸ್ಟೇಬಲ್ಸ್ಗಳು ಮಾಡಿದ್ದಾರೆ ಎಲ್ಲರೂ ಬ್ಯೂಟಿಫುಲ್ಲಾಗಿ ಪರ್ಫಾಮ್ ಮಾಡಿದ್ದಾರೆ ಒಂದು ತುಂಬ ಚಿಕ್ಕದಾಗಿ ಬರೋರು ಎಕ್ಸಾಂಪಲ್ ಹೇಳೋದು ಒಂದು ಅಂಡರ್ ಇರುವಂಥ ಒಂದು ಒಬ್ಬಳು ಕಾನ್ಸ್ಟೇಬಲ್ ಇದೆ ಸೊ ಅವಳು ಪಾಪ ಎಂತ ತಿಂಡಿ ತಿಂದು ದಿನಕ್ಕೆ ಬಿಡೋಲ್ಲ ಸಿನಿಮಾ ನೋಡಿ ನಂಗೆ ಎಕ್ಸಾಕ್ಟ್ ಅಲ್ಲಿ ನಿಮಗೆ ಇದು ಕೊಡ್ತಾ ಇದ್ದೀನಿ ಏನು ಹೇಳ್ತಾರೆ ಅದಕ್ಕೆ ಸೀನ್ ಬ್ರೇಕ್ಲರ್ಸ್ಗಳು ಕೊಡ್ತಾರೆ ಸೊ ನಿಮಗೆ ಅವೆಲ್ಲ ನಿಮಗೆ ಮಜಾ ಕೊಡ್ತಾ ಹೋಗುತ್ತೆ ಇದೆಲ್ಲದರ ಮಧ್ಯದಲ್ಲಿ ಅವ್ನದೊಂದು ಬ್ಯೂಟಿಫುಲ್ ಲೈಫ್ ಅವ್ನಿಗೆ ಒಂದು ವೈಫು ಒಂದು ಮಗಳು ಸೊ ಅವ್ನಿಗೊಂದು ಮಾವ ಸುಂದರಾಜ್ ಅವರ ಮಾವನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಆದಂತೂ ನೀವು ಎಂಜಾಯ್ ಲೈಕ್ ಏನಿದೆ ಅವರು ಅವರು ಆರ್ಕೆಸ್ಟ್ರಾ ನಡೆಸುವಂಥವ್ರು ಅವರಿಗೆ ಒಂದು ಹೆಸರು ಇದೆ ಸೂಪರ್ ಅದು ಮೆಲಡಿ ಮೋಹನ್ ಅಂತ ಅವರು ಸೇಮ್ ಏಜಿನ ಒಂದು ಸಿಕ್ಸ್ಟಿ ಆರ್ಡಲ್ ಇರುವಂತಹ ನಾಲ್ಕೈದು ಜನರ ಟೀಮ್ ಮೆಂಬರ್ಸ್ ದೇ ಆರ್ ಆಫ್ ಬ್ಯಾಡ್ ಓಕೆ ಬಟ್ ಎಲ್ಲ ಇಲ್ಲೆಲ್ಲ ಪಾರ್ಟಿ ಮಾಡ್ತಾ ಫುಲ್ ಕಂಪೋಸ್ ಎಲ್ಲ ಮಾಡ್ತಾರೆ ಈಗ ಮಾಡೋ ಲಿರಿಕ್ಸ್ ಎಲ್ಲ ಬರೀತಾರೆ ಆರ್ಕೆಸ್ಟ್ರಾ ಯಾರು ಕರೆದ್ರೆ ಅಲ್ಲಿ ಟೀನು ಮರ್ತೋಗ್ತಾರೆ ಲಿರಿಕ್ಸ್ ಹೋಗ್ತಾರೆ ಸೊ ಸೊ ಆತ್ಮೀಯ ಸಮ್ಮೇಳನದಲ್ಲಿ ಕೂಡ ಅದೊಂದು ಇದೆಯಲ್ಲ ಅದು ಸೊ ಅದು ಅದು ಅದೆಲ್ಲ ಅಲ್ಲಲ್ಲಿಗೆ ಕನೆಕ್ಟ್ ಆಗುವಂಥದ್ದು ಥರ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೀವು ಜೀವನದಲ್ಲಿ ನೀವು ಇಲ್ಲೆಲ್ಲ ಹತ್ರದೇ ನೋಡ್ತಾ ಇದ್ದೀರಾ ಅನ್ನೋ ಥರದಲ್ಲಿ ನಿಮ್ಗೆ ಇಡೀ ಲೈಫ್ ಅನ್ನ ಅದ್ರ ಜೊತೆಗೆ ನಿಮ್ಗೆ ಬ್ಯೂಟಿಫುಲ್ ಆಗಿ ಒಂದು ಹ್ಯೂಮರಸ್ ಆಗಿ ಅಷ್ಟೇ ಒಂದು ಇಮೋಷನ್ ಪೋರ್ಷನ್ ಹೆಂಗೆ ಹೇಳ್ಬೇಕು ಆ ವಿಷಯದಲ್ಲಿ ತುಂಬಾ ಎಂಗೇಜಿಂಗ್ ಆಗಿ ನಿಮ್ಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡುವಂತ ಒಂದು ಸಿನಿಮಾ ಆಗುತ್ತೆ ಇನ್ ಜನರಲ್ ಒಂದು ನಾನೇಶ ಮಧ್ಯರಾತ್ರಿಯಲ್ಲಿ ಅಮ್ಮ ಬೇಕು ಅನ್ನೋ ಸೀನ್ ತಗೊಂಡ್ರು ಇವತ್ತು ಒಬ್ಬ ಗೋವರ್ಧನ ನಾನು ರಾತ್ರಿ ಊಟ ಮಾಡಲ್ಲ ಅಂತ ಹೇಳಿ ಮಧ್ಯರಾತ್ರಿ ಹೋಗಿ ಕಟ್ಟೆಯಲ್ಲಿ ಊಟ ಮಾಡ್ತಿರೋದು ಐ ಅಸ್ಯೂಮಿಂಗ್ ಅದಕ್ಕೆ ಅದಕ್ಕೆ ನೆಕ್ಸ್ಟ್ ಇರೋದು ಅಂತ ಅನ್ಕೊಂಡಿದೀನಿ ಅಂತ ಕಲ್ಲಿಗೆ ಉಳಿ ಪೆಟ್ಟು ಅದು ಶಿಲೆ ಆಗುತ್ತೆ ಅಂತ ಜಾಸ್ತಿ ಬಿದ್ದರೆ ಎಲ್ಲಿ ಹೊಡೆದು ಅದು ಎಷ್ಟು ಜನ ನಾನು ಪೋಸ್ಟ್ ಮಾಡಿದಾಗ ಅದು ಕೆಳಗಡೆ ಕಮೆಂಟ್ಸ್ ಆಗ್ತಾ ಇರುತ್ತೆ ಅಂದ್ರೆ ಸೊ ಆ ಥರ ತುಂಬ ನಿಮ್ಗೆ ಅಲ್ಲಲ್ಲಿ ಅಲ್ಲಲ್ಲಿ ಒಂದು ಚಿಲ್ಸ್ ಕೊಡುವಂಥ ಮಜಾ ಮಜಾ ಸಿಕ್ಕೋದು ಇನ್ ಜನರಲ್ ನಾನು ಯಾಕೆ ರೆಫರೆನ್ಸ್ ಕೊಟ್ಟೆ ಅಂತಂದ್ರೆ ಒಂದು ಜ್ಞಾನೇಶ್ ಅಂದ್ರೆ ಗೋವರ್ಧನ ಸಿಂಗ್ ಅವರು ಕಾಮಿಡಿ ಒಂದು ತುಂಬಾ ಅವಿಭಾಜ್ಯ ಅಂಗ ನಿಮ್ ಸಿನಿಮಾದಲ್ಲಿ ಆಸ್ ಇಟ್ ಈಸ್ ಈಗ ಒಂದು ಗೋಲ್ಡನ್ ಸರ್ ಗಣೇಶ್ ಒಂದು ರಿಯಾಲಿಟಿ ಶೋ ಮಾಡಿದ್ದಾರೆ ಆಸ್ ಇಟ್ ಈಸ್ ರಿಷಬ್ ಸರ್ ಒಂದು ಅಂದ್ರೆ ಇನ್ ಜನರಲ್ ವೇಟೆ ಸಾಯ್ ಕುಮಾರ್ ಇಮಿಟೇಟ್ ಮಾಡೋದಾಗಿರ್ಬೋದು ಅಥವಾ ರಕ್ಷಿತ್ ಮಾತಾಡೋದು ರಕ್ಷಿತ್ ಅವ್ರು ಆ ಅನ್ನೋದ್ರ ಬಗ್ಗೆ ಅವ್ರು ಬರ್ತಾ ಇರ್ತವ್ರಿಗೆ ಎಷ್ಟೆಷ್ಟು ಮೀನ್ಸ್ಗಳು ಟ್ರೋಲ್ ಗಳು ಮಾಡ್ಬಿಟ್ಟಿದ್ದಾರೆ ಅದು ಆಕ್ಚುಲಿ ಇವ್ರು ಹೇಳೋವರೆಗೂ ಅಬ್ಸರ್ವ್ ಮಾಡಿರ್ಲಿಲ್ಲ ಎಷ್ಟು ಇಂಟರ್ವ್ಯೂ ನೋಡಿದ್ವಿ ನಾನೇ ಮಾಡಿದೀನಿ ಸರ್ ಬಟ್ ಯಾವತ್ತು ಆ ಆ ಅನ್ನೋದ್ರ ಬಗ್ಗೆ ನಾನು ಅಷ್ಟು ಡೀಪ್ ಆಗಿ ಹೋಗಿರ್ಲಿಲ್ಲ ನೀವ್ ಹೇಳದ್ಮೇಲೆ ಹೌದಲ್ವಾ ಅಂದ್ರೆ ಹೀಸ್ ಅಬ್ಸರ್ವೇಷನ್ ಆಸ್ ಎ ಡೈರೆಕ್ಟರ್ ಸ್ಕಿಲ್ಸ್ ನಾನು ಅವಾಗ ಅನ್ಕೊಂಡೆ ಓಕೆ ದಿಸ್ ಇಸ್ ಅಂತ ಸೊ ಇನ್ ಜನರಲ್ ಯು ಆರ್ ಹೈಲಿ ಎನರ್ಜೆಟಿಕ್ ಅಂಡ್ ಕಾಮಿಡಿ ಇರೋದ್ರಿಂದ ಇದನ್ನ ಸ್ಕ್ರಿಪ್ಟ್ ರೂಪದಲ್ಲೂ ಕೂಡ ನೀವು ಕೂತ್ಕೊಂಡಾಗ ಬರ್ಸಿದಾಗ ಅಥವಾ ಈಗ ಪ್ರಮೋಷನ್ ಇನ್ವಾಲ್ವ್ ಮಾಡ್ಕೊಂಡಾಗ ಆಸ್ ಇಟ್ ಇಸ್ ದಟ್ ವಿಲ್ ಎನ್ಹ್ಯಾನ್ಸ್ ಕಾಮಿಡಿ ನನಗೆ ಈ ರೋದ್ನೇ ಮಾಡಿದೆ ಜನ ಬರೋದು ಇವತ್ತು ಪರಿಸ್ಥಿತಿ ನಾನು ನಿನ್ನೆ ನೀವು ಹೇಳ್ತಿದ್ರಿ ಅದನ್ನ ಹೇಳ್ತಾ ಇದ್ದೆ ಇವತ್ತು ಅಟ್ಲೀಸ್ಟ್ ಒಂದು ಫೋರ್ ಆ್ಯಂಡ್ ಹಾಫ್ ಟು ಫೈವ್ ಅವರ್ಸ್ ಬೇಕು ಒಂದು ಸಿನಿಮಾ ನೋಡೋಕ್ಕೆ ಬರ್ರಿ ಒಂದು ಗಂಟೆ ನಿಮಗೆ ಈ ಟ್ರಾಫಿಕಲ್ಲಿ ಬರೋಕ್ಕೆ ಎಲ್ಲ ಓಡಾಡಿದ್ರಿ ಅರ್ಧ ಗಂಟೆಲಿ ಬಂದರೂ ನಿಮ್ಗೆ ಆಗುತ್ತೆ ಮಾಲ್ ಒಳಗಡೆ ಹೋಗಿ ಥಿಯೇಟ್ರ್ ತಲ್ಪತಿದೆಯಲ್ಲ ಭಾಳ ಕಷ್ಟ ನಾವು ಪ್ರೀಮಿಯರ್ಗೆ ಬರ್ತೀವಲ್ವ ಬೇರೆ ಈಗ ಆಡಿಯನ್ಸ್ಗಳು ಇರ್ತಾರೆ ಅವ್ರ ಜೊತೆಗೆ ಪ್ರೀಮಿಯರ್ ಬಂದುಬಿಟ್ಟಿರುತ್ತೆ ನಿಜವಾಗಿ ನಾಲ್ಕು ಜನ ಇಲ್ಲಾಂದ್ರೆ ನಮಗೆ ಮೇಲೆ ಬರೋಕೆ ಆಗಲ್ಲ ಅಲ್ಲಿ ಎಲಿವೇಟ್ರ್ ಅಲ್ಲಿಲ್ಲೆಲ್ಲ ಸಿಕ್ಕಾಕೊಂಡ್ಬಿಡ್ತೀವಿ ಸೀದಾ ಅಂತ ಸೊ ನಮ್ಮನ್ನು ಪುಣ್ಯಕ್ಕೆ ಯಾರೋ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಟೈಮ್ಗಳು ರೀಚ್ ಆಗ್ತಿವಿಟ್ರೆ ಸೊ ಇನ್ನು ನಾರ್ಮಲ್ ಜನರಿಗೆ ಆ ಇಷ್ಟು ಎಲ್ಲ ಆ್ಯಕ್ಟಿವಿಟೀಸ್ಗಳ ಜೊತೆಗೆ ಅವ್ರು ಬಂದು ನಿಮಗೆ ನಾಲ್ಕೂವರೆ ಗಂಟೆ ಐದು ಗಂಟೆ ಸ್ಪೆಂಡ್ ಮಾಡಿದ್ದೀನಿ ನಮ್ಮದು ಎರಡೂವರೆ ಗಂಟೆ ಸಿನಿಮಾಗೆ ಒಂದು ಫ್ಯಾಮಿಲಿ ಬಂದರೆ ಎರಡೂವರೆ ಸಾವಿರ ಮೂರು ಸಾವಿರ ರೂಪಾಯಿ ಬೇಕಿವರು ಟಿಕೆಟ್ ಪ್ರೈಸಿಂಗ್ ಆಗ್ಬೋದು ನಮ್ಮಲ್ಲಂತೂ ತುಂಬ ಅದರದ್ದು ಬಗ್ಗೆ ಇಶ್ಯೂಸ್ ಇದೆ ಜನರಿಗೆ ಯಾವತ್ತೂ ನಾನು ನೋಡ್ತಾ ಇರ್ತೀನಿ ಅದನ್ನು ಸೊ ಇವ ಇಷ್ಟು ಮಾಡಾದ್ಮೇಲೆ ಅವ್ರಿಗೆ ಅದು ಒಂದು ಒಂದು ಔಟಿಂಗ್ ಥರ ಒಂದು 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 ಕಡೆಗೆ ಹೋದ್ವಿ ನಾವು ಎಂಜಾಯ್ ಮಾಡಿದ್ವಿ ಬಂದ್ವಿ ಅಂತ ಹಾಕ್ಬೇಕು ಅಲ್ಲಿ ಬಂದು ಮತ್ತೆ ರೋದನೆ ಕೊಡೋಕ್ಕೆ ಶುರು ಮಾಡಿದ ತಕ್ಷಣ ಮತ್ತದು ಇದ್ದೇನೆ ಸೊ ಹಾಗಾಗಿ ನನಗೆ ನೀವು ಏನು ಹೇಳಿದ್ರು ಇಂಟ್ರೆಸ್ಟಿಂಗಾಗಿ ಹೇಳುವಂಥ ಪ್ರಯತ್ನ ಅಂತೂ ಇರಬೇಕು ಅದು ವರ್ಕ್ ಆಗುತ್ತಾ ಇಲ್ವ ಜನರಿಗೆ ಬಿಡಬೇಕಾಗಿರುವಂಥದ್ದು ಸೊ ಹಾಗಾಗಿ ನಮಗೆ ಮೊದಲಿಂದನೂ ಬೇಸಿಕಲಿ ನಾವೆಲ್ಲ ತಲೆಗಡೆಗಳು ತುಂಬ ಏನು ಇಂಟೆಲೆಕ್ಚುವಲ್ ಥಾಟ್ ಇಲ್ಲ ಓದಲ್ಲ ಮಾಡಲ್ಲ ಸೊ ಜನ ಏನಿದ್ದಾರೆ ಸೊಸೈಟಿ ಹೇಗಿದೆ ಅದನ್ನಷ್ಟನ್ನೇ ನೋಡ್ಕೊಂಡು ನಮ್ಮದೇನೋ ಒಂದು ಕತೆ ರೂಪದಲ್ಲಿ ನಾವು ತಗೊಂಬುದನ್ನು ಹೇಳೋ ಪ್ರಯತ್ನ ಮಾಡ್ತೀವಿ ತುಂಬ ಜಾಸ್ತಿ ಫೋಕ್ನ ನಾನು ಫಾಲೋ ಮಾಡ್ತೀನಿ ಹಾಗಾಗಿ ಕಾಂತಾರ ಥರದ ಸಬ್ಜೆಕ್ಟ್ಗಳನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಿದೆ ಅಷ್ಟೇ ಯಕ್ಷಗಾನ ಬೇರೆ ಬೇರೆ ಫೋಕ್ ಆರ್ಟ್ಗಳಾಗ್ಬೋದು ನಮ್ ಕಲ್ಚರ್ ಆಗ್ಬೋದು ಇದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ನನಗೆ ನಮ್ಮ ತನದಲ್ಲಿ ನಮ್ಮಲ್ಲಿ ಇಂತಹ ಅದ್ಭುತ ವಿಚಾರಗಳು ಇರ್ಬೇಕಾದ್ರೆ ಅದನ್ನ ಹೇಳ್ಬೇಕಲ್ಲ ಅನ್ನೋ ತರದ ಆಸೆ ಜಾಸ್ತಿ ಇರುತ್ತೆ ಹಾಗಾಗಿ ನಮ್ಗೆ ಗೊತ್ತಿರೋದಷ್ಟೇ ಗೊತ್ತಿಲ್ಲದಿರೋ ಕೈಕ್ ಅಂದ್ರೆ ನನಗೆ ಇನ್ನೊಂದು ನೆನಪಾಯ್ತು ಸುಮಾರು ಸಂದರ್ಶನಗಳಲ್ಲಿ ಕಾಂತಾರ ಮುಂಚೆ ಸಿಕ್ಕಿದಾಗ ಅನ್ಫಾರ್ಚುನೇಟ್ಲಿ ನಮ್ಗೆ ಗೊತ್ತಿರ್ಲಿಲ್ಲ ನೀವು ಕಾಂತಾರದಲ್ಲಿ ಇವತ್ತೆ ಸಿಕ್ತಿರೋದ್ರಿಂದ ಸಾಕಷ್ಟು ವಿಷಯ ಓಡುತ್ತಿರುತ್ತೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದೆ ಕ್ಲೈಮ್ಯಾಕ್ಸ್ ಇಟ್ ಇಸ್ ದ ಬೆಸ್ಟ್ ಬಟ್ ನನಗೆ ಆಲ್ವೇಸ್ ಮುಟ್ಟಿದ್ದು ಫಸ್ಟ್ ಟ್ವೆಂಟಿ ಮಿನಿಟ್ಸ್ ಅನ್ಬೋದು ನನಗೆ ಒಂಥರ ಅಂದರೆ ಯಾಕಂದರೆ ದ ಫೋಕ್ಲೋರ್ ವಾಟ್ ಯು ಐ ಎಸ್ಟ್ಯಾಲಿಶ್ಟ್ ಅದು ಬೇರೆ ಲೋಕನೇ ಅಲ್ಲಿ ಕೂಡಿಸಿದ್ದಕ್ಕೆ ನನಗೆ ಅಲ್ಲಿವರೆಗೂ ಇತ್ತು ನನ್ ಆಫ್ ಕೋರ್ಸ್ ಥ್ರೂ ಆಟ್ ದ ಫಿಲ್ಮ್ ಕೂಡಿಸ್ಲೇಬೇಕು ನಿಮಗೆ ತವೆಲ್ಲ ಗೊತ್ತಿದೆ ಬಟ್ ಆ ಮೊದಲಿನ ಇಪ್ಪತ್ತು ನಿಮಿಷ ಆಗಲಿಲ್ಲ ಸರ್ ನನಗೆ ಆಲ್ವೇಸ್ ಫೀಲ್ ದ ವೇ ವಾಟ್ ವಾಸ್ ಇನ್ ಯು ಹೆಟ್ ಫಸ್ಟ್ ಫೈ ಸಿಕ್ಸ್ ಅಲ್ಲಿ ಇಡೀ ಕಥೆ ಹೇಳ್ಕೊಳ್ಳಿದ್ದೆ ನಾನು ಆ್ಯಕ್ಚುಲಿ ಆಮೇಲೆ ಅದರದ್ದು ಕಂಪ್ಲೀಟ್ ಪೋರ್ಷನ್ ಹೇಳಿದ್ದೀವಿ ಸೊ ಅದನ್ನು ಒಂದು ಹಿಂದೆ ನಡೆದ ಒಂದು ವಿಚಾರಗಳ ಹಿಂದೆ ನಡೆದದ್ದು ಅನ್ನೋ ಥರದಲ್ಲಿ ಹೇಳ್ತೀವಲ್ವ ಆ ಥರದ್ದಲ್ಲಿ ಹೇಳಿದ್ದೀವಿ ಅಷ್ಟೇ ಸೊ ಅದು ಒಂದು ಫ್ಲೋ ಅದು ಆ್ಯಕ್ಚುಲಿ ಸೊ ಆ ಥರದ ಕತೆಗೆ ಏನು ಲೆಜೆಂಡ್ ಹೇಳಬೇಕು ನಾವು ಆ ಕಥೆಯಲ್ಲಿ ಏನೇನೆಲ್ಲ ಕನೆಕ್ಟ್ ಮಾಡ್ತೀವಿ ನಾವು ಅದು ಅಲ್ಟಿಮೇಟ್ಲಿ ಸಿನಿಮಾದ ಕೊನೆಗೆ ಏನು ಕನೆಕ್ಟ್ ಮಾಡ್ತೀವಿ ಸೊ ಅಲ್ಟಿಮೇಟ್ಲಿ ನಿಮ್ಮ ಸಿನಿಮಾ ರೌಂಡ್ ಆಫ್ ಆಗಬೇಕು ಜನರಿಗೆ ಸೇಮ್ ಟೈಮ್ ಕೆಲವು ವಿಷಯಗಳನ್ನು ತುಂಬ ಓಪನಾಗಿ ಬಿಟ್ಬಿಡ್ಬೇಕು ಅದು ಅವರವರ ಭಾವಕ್ಕೆ ತಕ್ಕನಾಗಿ ಅವರವ್ರ ಯೋಚನೆಗೆ ಅವರವ್ರ ಇಮ್ಯಾಜಿನೇಷನ್ಗೆ ಬಿಟ್ಟಷ್ಟು ಚಂದ ಆಗಷ್ಟೇ ಅದು ಚರ್ಚೆ ಬರುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಆ ಚರ್ಚೆ ನಡೆದಿಲ್ಲ ಅಂದಾಗ ಮೋಸ್ಟ್ಲಿ ಈ ಸಿನಿಮಾದಿಂದ ಏನು ಸಿಕ್ಕಿಲ್ಲ ಅವ್ರಿಗೆ ಅಂತ ಅರ್ಥ ಆಗುತ್ತೆ ಆ ಚರ್ಚೆಗಳು ಆಗಬೇಕು ಸೊ ನಾವು ಒಂದು ಸಿನಿಮಾ ನೋಡ್ಕೊಂಡು ಬಂದಾಗ ಎಷ್ಟು ಚರ್ಚೆ ಮಾಡ್ತೀವಿ

ಆ್ಯಂಡ್ ಆಲ್ಸೋ ಸಿ ಸಿಕ್ಕಿಲಿ ಈಗ ಒಂದು ನಕ್ಸಲ್ ಒಂದು ಸೋಷಿಯಲ್ ಕಾಸ್ ತಗೊಂಡಿದ್ದೀರಾ ಸರ್ಕಾರಲ್ಲಿ ಈಗ ಸ್ಕೂಲ್ ಉಳಿಸೋದ್ ಸೋಷಿಯಲ್ ಕಾಸು ಕಾಂತಾರದಲ್ಲಿ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿದೆ ಆ ಸೋಷಿಯಲ್ ಕಾಸ್ ಜೊತೆಗೆ ಒಂದು ಕಾಮಿಡಿ ಆಗಿರ್ಬೋದು ಒಂದು ರೊಮ್ಯಾನ್ಸ್ ಆಗಿರ್ಬೋದು ಆ್ಯಂಡ್ ಜೊತೆಗೆ ಮ್ಯೂಸಿಕಲ್ ಲೈಕ್ ಒಂದು ಮಣಿರತ್ನಂ ಸರ್ ಒಂದು ಇಂಟರ್ವ್ಯೂಲಿ ಹೇಳಿದರು ಮ್ಯೂಸಿಕ್ ಪ್ಲೇಸ್ ದ ಬಿಗ್ಸ್ಟ್ ರಿಲೀಫ್ ಇನ್ ಮೈ ಫಿಲ್ಮ್ಸ್ ಅಂತ ಹೇಳ್ತಾರೆ ಐ ಆಲ್ವೇಸ್ ಬಿಲೀವ್ ಲೈಕ್ ನಿಮ್ಮೆಲ್ಲ ಸಿನಿಮಾಗಳ್ದು ತೊಗೊಂಡ್ರೆ ಈಗ ರಿಕ್ಕಿಯಿಂದ ಹಿಡಿದು ಕಾಂತಾರ ವರ್ಗು ತೊಗೊಂಡ್ರೆ ಲೀಸ್ಟ್ ಆಲ್ಬಮ್ ಆಲ್ಬಮಲ್ಲಿ ಒಂದರಿಂದ ಎರಡು ಹಿಟ್ ಅಂತೂ ಇದ್ದಿರುತ್ತೆ ಕೆಲವೊಂದಂತೂ ಇನ್ನೂ ಜಾಸ್ತಿ ಇರುತ್ತೆ ಅದನ್ನೇ ಹೇಳಕ್ಕೆ ಬಂದಿಲ್ಲ ಅಜನೀಶಿಗೆ ಸಲ ನಾನು ಹೇಳೋದು ಅಜಣ್ಣ ಎಲ್ಲ ಹಾಡುಗಳು ಜನರಿಗೆ ಇಷ್ಟ ಆಗಬೇಕು ಎಲ್ಲ ಹಾಡುಗಳು ನಮ್ಮ ಕತೆಗೆ ಕನೆಕ್ಟ್ ಆಗಿರಬೇಕು ಸೊ ಮ್ಯೂಸಿಕ್ ಮಾಡಬೇಕಾದ್ರೆ ಅಜನೀಶ್ ನಾವು ತಮಾಷೆಗೆ ಅಜ್ಜಣಗೆ ಹೇಳ್ತಾ ಏನು ಮಾಡೋಣ ಅಂತಂದರೆ ಅಜ್ಜ ಹೇಳ್ತಿರೋದು ರಿಷಬ್ ಶುಕ್ಟ್ರ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ ಒಂದು ಹಿಟ್ ಸಾಂಗ್ ಬೇಕು ಅಂತ ಅದಲ್ಲ ಸರ್ ಜೋಕ್ ನಾವೇನು ಗಮ್ಮತ್ತಿಗೆ ಅಂತ ಮಾತಾಡ್ತಿರ್ತೀವಿ ಬಟ್ ಪ್ರತಿ ಸಲವೂ ಅಜ್ಜಿಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಪ್ರತಿ ಒಂದು ಶಾರ್ಟ್ ಬೈ ಶಾರ್ಟ್ ಇಮೋಷನ್ಸ್ ಏನು ಇಲ್ಲಿ ಏನೇನು ಆಗಬೇಕಲ್ಲಿ ಯಾವ ಇರಬೇಕು ನಾನು ಮ್ಯೂಸಿಕ್ ಗೊತ್ತಿಲ್ಲ ನನಗೆ ಮ್ಯೂಸಿಕ್ ಗೊತ್ತಿಲ್ಲ ನನಗೆ ಸೊ ಅವ್ರಿಗೆ ನಾನು ಏನು ಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೊದಾಗುತ್ತೆ ಅದನ್ನ ಹೇಳ್ತಾ ಹೋಗ್ತೀನಿ ನಾನು ಅದು ಅವ್ರನ್ನ ಹೆಚ್ಚು ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗುತ್ತೆ ಅದರಿಂದ ಅವರು ಹೆಚ್ಚೆಚ್ಚು ಇನ್ನೂ ಇನ್ನೇನೋ ಒಂದು ಅವರ ಒಂದು ವಿಚಾರಗಳನ್ನು ತೊಗೊಂಡ್ಬರಕ್ಕೆ ಶುರು ಮಾಡ್ತಾರೆ ಮ್ಯೂಸಿಕಲ್ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಕ್ಕೆ ಹೋಗ್ತಾರೆ ಸೊ ಅಲ್ಲಿ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸುತ್ತೆ ಮ್ಯೂಸಿಕಲಿ ನಾನು ಅರ್ಧ ಗಂಟೆ ಹೇಳುವಂಥ ಕಥೆಯನ್ನು ನಾನು ಮೂರು ನಿಮಿಷದಲ್ಲಿ ನಾನು ಒಂದು ಸ್ಪೇಸ್ ಸಿಗುತ್ತೆ ನನ್ನ ಮ್ಯೂಸಿಕ್ ಹಾಗಾಗಿ ನಾನು ತುಂಬ ಸಾಂಗ್ಸ್ಗಳ ಮೇಲೆ ತುಂಬ ಫೋಕಸ್ಡ್ ಆಗಿರ್ತೀನಿ ಸಾಂಗ್ ಅದು ಬರೋವರೆಗೂ ಬಿಡೋದೇ ಇಲ್ಲ ನಾವು ಎಷ್ಟೋ ಸಲ ಈ ಸಿಂಗರ್ ಸೀರಿಯಲ್ ಸಾಂಗ್ ಮುಂಚೆ ಆಗಿರಲಿಲ್ಲ ಜಸ್ಟ್ ಒನ್ ಪಾರ್ಟ್ ಇದಿತ್ತು ಯಾರ್ಟ್ ಫ್ಲೂಟ್ ಪೋರ್ಷನ್ ಅಷ್ಟು ಮಾತ್ರ ಇತ್ತು ಅದಷ್ಟೇ ಓಕೆ ಆಗಿದ್ದು ತುಂಬ ರಿವರ್ಕ್ ಮಾಡಿ 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 ಸೊ ಇಟ್ ಅಸ್ ಲೈಕ್ ಆಲ್ಮೋಸ್ಟ್ ನಮಗೆ ರಿಲೀಸಿಗೆ ಒಂದು ತಿಂಗಳಿದ್ದಾಗ ಹೊರ ರೂಪಮ ಆಗಿರೋದೇ ನಮಗೆ ಟೆನ್ ಡೇಸ್ ಬಿಫೋರ್ ರಿಲೀಸ್ಗೆ ಹತ್ತು ದಿವಸ ಮುಂಚೆ ಇದ್ದಾಗ ಸೊ ನಾನು ಅದಕ್ಕೆಲ್ಲ ಮೊದಲೇ ತಯಾರಿ ಮಾಡಿಕೊಂಡು ಅದಕ್ಕೆ ಮುಂಚೆನೇ ನಾನು ಶೂಟ್ ಮಾಡಿಬಿಟ್ಟಿರ್ತೀನಿ ಅವರು ವಿಷುವಲ್ ತೋರಿಸ್ಬಿಟ್ಟಿರ್ತೀನಿ ಸೊ ಹಿಂಗೆ 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 ಈ ಥರದ ವಿಚಾರಗಳು ಬರುತ್ತೆ ಇಲ್ಲಿ ಅಂತ ಅಂದ್ಕೊಂಡು ಸೊ ಆ ಒಂದು ಐಡಿಯಾ ಇಟ್ಕೊಂಡು ಹಿಂಗ ಹಿಂಗ ಇದ್ದರೆ ಯಾதோ ಒಂದು ಲೂಪ್ ಸಿಕ್ಕಿರುತ್ತೆ ಅವರದು ಒಂದು ಸಣ್ಣ ಬಿಟ್ ಮಾಡಿಬಿಟ್ಟಿರ್ತಾರೆ ಅದನ್ನ ಇಟ್ಕೊಂಡು ರಿಪೀಟೆಡ್ಲಿ ಶೂಟ್ ಮಾಡ್ತಾರೆ ಸರ್ ಸುಮಾರು ಸ್ಟಾರ್ಗಳು ಸಿನಿಮಾದಲ್ಲಿ ಇವತ್ತವರೆಗೂ ಯಾವ ಸಿನಿಮಾ ಯಾವ ಸಿನಿಮಾದಲ್ಲೂ ಹಾಡು ಮುಂಚೆ ಬಂದಿಲ್ಲ 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 ಇವತ್ತವರೆಗೂ ಯಾವ ಸಿನಿಮಾದಲ್ಲಿ ಹಾಡು ಮುಂಚೆ ಇಲ್ಲ ಸೊ ಎಲ್ಲವೂ ಆ షూಟಿಂಗ್ ಟ್ರೀ ಶೂಟಿಂಗ್ ಇರಲ್ಲ ಸೊ ಹಾಗಾಗಿ ಇዚಜಿ ಅನ್ನಿಸುತ್ತೆ ಸರ್ ಮಂಟೇಜಸ್ ಮೇಲೆ ನಾವು ಕಥೆನೇ ಹೇಳ್ತಾ ಹೋಗೋದ್ರಿಂದ ನಮಗೆ ನನಗೆ ಯಾವ ರಿದಮಲ್ಲಿ ಅದು ಬೇಕು ಅನ್ನೋದು ಗೊತ್ತಿರುತ್ತೆ ನನಗೆ ಯಾವ ಪೇಸಿಂಗ್ ಹೋಗ್ಬೇಕು ಈ ಸಾಂಗ್ ಅನ್ನೋದ್ರ ಕ್ಲಾರಿಟಿ ಇರುತ್ತೆ ಅದನ್ನು ನಾನು ಅಜ್ಜಣಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಅವ್ರು ಅವ್ರು ಅದನ್ನಂತೂ ಹಿಡಿತಾರೆ ಸೊ ಅದ್ರ ಮೇಲೆ ಅವರು ಮತ್ತೆ ಪುನಃ ಅದನ್ನು ಚಂದ ಮಾಡ್ತಾ ಹೋಗ್ತಾರೆ ಬ್ಯೂಟಿಫುಲ್ ಆಗಿ ಅದ್ ಮಾಡ್ತಾ ಹೋಗ್ತಾರೆ ಒಂದು ವರ್ಷ ನಾನು ಓಕೆ ಮಾಡಿದ್ಮೇಲೆ ಮತ್ತೆ ಅವರು ಅದಕ್ಕೆ ರಂಗೇ ಅದನ್ನ ಅದನ್ನು ಬ್ಯೂಟಿಫುಲ್ ಆಗಿ ವೈ ಹ್ಯಾವ್ ಯು ನಾಟ್ ಕೊಲಾಬರೇಟೆಡ್ ವಿತ್ ಚರಣರಾಜ್ ಇದು ನನ್ನ ವೈಯಕ್ತಿಕ ಪ್ರಶ್ನೆ ಅಂದರೆ ಅಜ್ಜಣ ಜೊತೆ ವರ್ಕ್ ಮಾಡೋ ಅಭ್ಯಾಸ ಹೊಡ್ತು ಅಷ್ಟೇ ಬೇರೆ ಚರಣ್ ರಾಜ್ ಅವರು ನನಗೆ ಮೊನ್ನೆ ಭೀಮಾದ ಆಲ್ಬಮ್ ಎಂಥ ಆಲ್ಬಮ್ ಅಜ್ಜ ಅಂದರೆ ಸೊ ಸಖತ್ತು ಅಂದ್ ಸ್ಪೆಷಲಿ ಅದು ಲವ್ಯ ಕಣೆ ಸಾಂಗ್ ಅಂತ ಈಗಲ್ಲ ಅದಂತೂ ನನಗೆ ಎಂಥ ಅದಂದರೆ ಈ ವಿಜಿ ಸರ್ ಹಂಗೆ ದುನಿಯಾ ವಿಜಿ ಸರ್ ಹಾಗೆನೆ ಅವರು ಗ್ಯಾಂಗು ಮಾಸ್ತಿ ಆಗ್ಬೋದು ಎಲ್ಲ ನನಗೆ ಭಾಳ ಹತ್ತಿರದ ಕ್ಲೋಸ್ ಇರುವಂಥವ್ರೆ ಆ ಒಂದು ತುಂಟತನ ಬೇಕು ಯಾವತ್ತು ಆ ತುಂಟತನ ಇದ್ದಾಗಲೇ ಸಿನಿಮಾ ಮಜಾ ಆಗೋಕೆ ಸಾಧ್ಯ ಕ್ರೇಜಿಯಾಗಿ ನಾವು ವರ್ಕ್ ಮಾಡೋದಿರುತ್ತಲ್ವ ಚರಣರಾಜ್ ರಾಜ್ ಅವರು ಅದರಲ್ಲಿ ಎಕ್ಸ್ಪರ್ಟ್ ಅಂತ ಅನ್ಕೊಳ್ತೀನಿ ಅಷ್ಟೊಂದು ಮೆಲಡಿ ಅಷ್ಟೊಂದು ಕ್ಲಾಸಿಕ್ ಅಪ್ರೋಚಲ್ಲಿ ಆಮೇಲೆ ಕವಿರಾಜ್ ಅವರು ಬರೆದಿರೋದು ನನಗೆ ಕವಿರಾಜ್ ಅವ್ರದ್ದು ಇದು ಏನು ಐ ಥಿಂಕ್ ಕುಟುಂಬದ ಅನಿಸುತ್ತೆ ಭಯಂಕರ ಕ್ರೇಜ್ ಇದು ಕಾಲೇಜಲ್ಲೆಲ್ಲ ಅದನ್ನೇ ಮಾಡ್ಕೊಂಡ್ ಕುಚ್ಚು ಕುಚಿ ಹೋಗಯ ಚುಚ್ಚು ಚುಚ್ಚು ವಿಷಯ ನಾವು ಇದನ್ನೆಲ್ಲ ಹಾಡ್ಕೊಂಡೆಲ್ಲ ತಿರುಗೋದು ಕಾಲೇಜಲ್ಲಿ ಆ ತರಾಟೆ ಮಾಡಿಕೊಂಡು ವಾಪಸ್ ಇಷ್ಟು ವರ್ಷ ಆದ್ಮೇಲೆ ವಾಪಸ್ ಅದ್ರ ಪ್ರಶ್ನೆಸ್ ಯಾಕೆ ಬಂತು ಅಂತಂದ್ರೆ ಮೋಸ್ಟ್ಲಿ ಇವತ್ತು ಅದನ್ನೇ ಟ್ರೈ ಮಾಡಿದ್ರೆ ಆಗ್ತಿರ್ಲಿಲ್ಲ ಬಟ್ ಅಂತಹ ಒಬ್ಬ ರೈಟ್ರು ಅವ್ರು ಹೇಳ್ತಿದ್ರು ಹಂಗೆಲ್ಲ ಬೈತಾ ಇದಾರೆ ಈ ಥರ ಹೇಳ್ತಿದ್ರು ಹೇಳ್ತೀವಿ ಸರ್ ಬಟ್ ಆ ಮ್ಯೂಸಿಕಲಿ ಅದನ್ನ ಬ್ಲೆಂಡ್ ಮಾಡಿ ತಗೊಂಡ್ಬಂದಿದ್ವಿ ಇದೆಯಲ್ಲ ಆದ್ರೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಚರಣರಾಜ್ ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಇನ್ ಇಂಡಿಯನ್ ಸಿನಿಮಾ ಅವರು ಒಂದು ಅಸೆಟ್ ಆಗ್ತಾರೆ ಡೆಫಿನೆಟ್ಲಿ ಅಂದರೆ ನಾನು ಈ ರಕ್ಷಿತ್ ಜೊತೆಗೆ ಜಾಸ್ತಿ ಜರ್ನಿ ಇದರಿಂದ ರಕ್ಷಿತ್ ಉಳಿದವರು ಕಂಡಂತೆ ವರ್ಕ್ ಮಾಡ್ತಾಯಿದ್ರು ಕನ್ಫೆಷನ್ಗೂ ನಾವು ಅಲ್ಲಿ ವರ್ಕ್ ಇದು ಮಾಡಿದ್ವಿ ಸೊ ಹಾಗೆ ಅದು ಕಂಟಿನ್ಯೂ ಆಗ್ಬಿಡ್ತು ರಿಕ್ಕಿಗೆ ಅವರೇ ಮಾಡಬೇಕಾಗಿತ್ತು ಐದು ಹಾಡುಗಳನ್ನು ಕಂಪೋಸ್ ಮಾಡಿದ್ರು ಆ ಜನ ಪ್ರೊಡ್ಯೂಸರ್ಗು ಅವ್ರಿಗೇನೋ ಅದು ವರ್ಕೌಟ್ ಆಗಲಿಲ್ಲ ಭಾಳ ಕಷ್ಟ ಆಯ್ತು ಅದು ಅದು ಐದು ಹಾಡು ಏನಿದೆಯಲ್ಲ ಬಿಗ್ಗೆಸ್ಟ್ ಹಿಟ್ಟು ಅನೀಶ್ ಸಿನಿಮಾಲ್ ಬಂದಿರುವಂಥ ಹಾಡುಗಳು ಯಾವುದು ಅಖಿರೊಂದು ಪಿಕ್ಚರ್ ಇಟ್ಟಿದ್ದೀನಿ ನಾನು ಅವಾಗ ಜನ ಡೆಫಿನೆಟ್ಲಿ ಇದು ಜನರಿಗೆ ಇಷ್ಟ ಆಗುತ್ತೆ ನೋಡಿ ಬೇರೆ ನಿಮ್ಮ ಸಿಚುವೇಶನ್ಸ್ಗಳು ಸಿಗುತ್ತೆ ಅಲ್ಟಿಮೇಟ್ಲಿ ಲವ್ ಅಂದಾಗ ಒಂದು ಸಿಚುವೇಶನ್ ಸಿಗುತ್ತೆ ಅದು ಸೂಟ್ ಆದಾಗ ಅನೀಶು ಹೆಂಗು ನಮ್ಮ ಟೀಮ್ ಅನೀಶು ಸೊ ಅನೀಶು ಅಜ್ಜಿ ಜೊತೆಗೆ ವರ್ಕ್ ಮಾಡ್ತಾ ಇದ್ರು ಅವಾಗೆಲ್ಲ ಅವರು ಏನೋ ಒಂದು ಕಂಪೋಸ್ ಮಾಡಕ್ಕೆ ಹೋಗ್ತಾರೆ ಇದೊಂದು ಸಾಂಗ್ ಇದೆ ಆಲ್ರೆಡಿ ಮಾಡಿರೋ ಅಂಥದ್ದು ಇದು ವರ್ಕ್ ಆಗುತ್ತೆ ನೋಡಿ ನಾನು ಹೇಳ್ತಿರೋದು ಅದನ್ನ ಒಂದು ಒಂದು ಎಫರ್ಟನ್ನು ಯಾವತ್ತೂ ಅದು ಎಲ್ಲಿ ತಲುಪಬೇಕು ಅದು ತಲುಪೇ ತಲುಪುತ್ತೆ ಅನ್ನೋದಕ್ಕೆ ಅದು ಎಕ್ಸಾಂಪಲ್ ಯಾವುದೋ ಸಿನಿಮಾ ಮಾಡಿರೋದು ಎಷ್ಟೋ ಆಗಿದೆ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು ಇದರಲ್ಲೂ ಆಗಿದೆ ಅಜನೀಶ್ ತಾಕತ್ತದು ಅದು ನಾನು ಅವಾಗ ಹೇಳ್ತಾ ಇರ್ತೀನಿ ಎಲ್ಲ ಹಾಳಾಗಲ್ಲ ಜನ ಎಲ್ಲ ಇದು ಅಸೆಟ್ ಥರ ಇದು ಇನ್ವೆಸ್ಟ್ಮೆಂಟ್ ಥರ ಇದು ನಿಮಗೆ ಯಾಕೆ ಹೇಳ್ತೇನೆ ಸರ್ ನಿಮ್ಮ ಒಂದು ಆ ಮ್ಯೂಸಿಕಲ್ ಅಪ್ರೋಚ್ ಅಂತ ಪ್ರೀಮ್ಸ್ಗೆ ಆ್ಯಂಡ್ ಲೈಕ್ ಯು ಸೈಡ್ ಅಬೌಟ್ ಚರಣ್ ಅದು ಗೊತ್ತಿದೆ

ಅವ್ರ ಜೊತೆ ವರ್ಕ್ ಮಾಡಿದ್ದ ವಿಷಯಕ್ಕೆ ಕಂಟೆಂಟ್ ಬರೋ ಟೈಮ್ಗೆ ಇದೆಲ್ಲ ಯೋಚನೆ ಮಾಡ್ತಾ ನಮ್ಮಲ್ಲಿ ಗಲಾಟೆಗಳು ನಡೆಯುತ್ತೆ ಟೆಕ್ನಿಷಿಯನ್ಸ್ಗಳ ಮಧ್ಯದಲ್ಲಿ ಒ ಪಿ ಡೈರೆಕ್ಟರ್ ಆಗ್ಬೋದು ಮ್ಯೂಸಿಕ್ ಡೈರೆಕ್ಟ್ರೂ ಡೈರೆಕ್ಟರ್ ಆಗ್ಬೋದು ಪ್ರೊಡ್ಯೂಸರು ಡೈರೆಕ್ಟರ್ ಆಗ್ಬೋದು ಪ್ರೊಡ್ಯೂಸರ್ ಮತ್ತು ಸೇರ್ಕೊಂಡು ಆಗ್ಬೋದು ಈ ಥರದಲ್ಲಿ ನಡೆಯುತ್ತೆ ಡೈರೆಕ್ಟರ್ ಜೊತೆಗೆ ಅಂತ ಎಷ್ಟು ಕಿರಿಕಿಗಳು ನಡೀತಿರುತ್ತೆ ನಮ್ಮದು ಆವಾಗ ನಮ್ಮ ಸೌಂಡ್ ಡಿಸೈನರ್ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳೋದು ಏನು ಸರ್ ಈ ಥರ ಡಿಲೇ ಇಷ್ಟು ಟೈಮಾಗಿ ಶೂಟ್ ಮಾಡಿ ಇಷ್ಟಾದರೂ ನೀವು ಬರಲ್ವಲ್ಲ ಇದು ಹೆಂಗೆ ಏನು ಕತೆ ಅಂತಲ್ಲ ಅದೇ ಅನಿಸ್ತಿರೋದು ನಾನು ಅಜ್ಜ ಬೈತಿರ್ತಿದ್ದೆ ಏನು ಲೇಟ್ ಆಗ್ತಿದೆ ಲೇಟ್ ಆಗ್ತಿದೆ ಅಂತ ಅಂದ್ಕೊಂಡು ಅಜ್ಜಣ ದೇವ್ರ ಥರ ಅನ್ಸ್ಬಿಟ್ಟ ಪಾಪ ಅವನು ಅವನೊಬ್ಬನೇ ಮೊಸ್ಟು ಇಷ್ಟು ಫಾಸ್ಟಾಗಿ ಕೊಡ್ತಿರೋದು ನಮಗೆ ಒಬ್ಬರದು ನಮ್ಮವ್ರದ್ದು ಅದೇ ಹಿಟ್ಲು ಗಿಡ ಮದ್ದಲ್ಲ ಅಂತಾರಲ್ಲ ಹಾಗೆ ನಾವು ಏನೇ ಬೈಕೊಂತಿರೋದು ಅಲ್ಟಿಮೇಟ್ಲಿ ವಾಪಸ್ ಅವ್ರು ಕೆಲಸ ಮಾಡ್ತಿರ್ತೀವಿ ನಾನು ಅಜ್ಜ ಸಾ ಕಿರಿಕು ನಡೀತಿರುತ್ತೆ ಬಟ್ ನಿಮಗೆ ನಮ್ಮವ್ರ ಇಂಪಾರ್ಟೆನ್ಸ್ ಗೊತ್ತಾಗೋದು ಬೇರೆಯವ್ರ ನಮ್ಗೆ ಹಾಕೊಂಡು ಕೊಟ್ಟಾಗೆಕ್ಸ್ಟಲ್ಲಿ ಹೇಳ್ಬೇಕು ಸಮಯ ಅಭಾವದ್ರಿಂದ ಲಾಸ್ಟ್ ಎರಡು ಪ್ರಶ್ನೆ ಒಂದು ರಿಷಬ್ ಸರ್ ರಕ್ಷಿತ್ ಅಂಡ್ ರಾಜ್ ಅವರಲ್ಲಿ ನೀವು ತಗೊಂಡಂತ ಒಂದು ಒಳ್ಳೆ ಗುಣ ಅಂಡ್ ಅಫ್ಕೋರ್ಸ್ ಪ್ರಮೋದಲ್ಲಿ ನೀವು ತಗೊಂಡಂತ ಒಳ್ಳೆ ಗುಣ ಅಥವಾ ಒಂದು ನೀವು ಇಷ್ಟಪಡುವಂತ ಒಳ್ಳೆ ಗುಣ ಏನು ಒಳ್ಳೆ ಗುಣ ತಗೊಳ್ಳೋಂಥದ್ದು ಅಂದ್ರೆ ಈಗ ಒಂಥರ ಪರ್ಸ್ನಾಲಿಟಿ ಓವರ್ಲ್ಯಾಪ್ ಆಗುತ್ತೆ ಅದು ಓವರ್ಲ್ಯಾಪ್ ಆಗಿರೋದೆಲ್ಲ ಒಳ್ಳೆ ಗುಣ ಆಗಿದೆ ಅಷ್ಟೇ ಅದು ಅದಕ್ಕಿಂತ ಅದನ್ನ ಡಿಫೈನ್ ಮಾಡೋಕ್ಕೆ ಏನಿಲ್ಲ ಅಂಡ್ ರಿಷಬ್ ಆಸ್ ಆಸ್ ಯೂಶಲ್ ಐ ಸೆಡ್ ಅವನ ಎನರ್ಜಿ ತುಂಬಾ ಇನ್ಸ್ಪೈರ್ ಮಾಡುತ್ತೆ ಅಂಡ್ ರಕ್ಷಿತದು ಥಾಟ್ ಪ್ರೋಸೆಸ್ ತುಂಬಾ ಇಂಪ್ರೂ ಇಂಪ್ರೆಸ್ ಮಾಡುತ್ತೆ ಅಂಡ್ ಅಂಡ್ ರಾಜ್ ಇದು ಮೂರನ್ನು ಬಿಟ್ಟರೆ ಎವ್ರಿಬಡಿ ಇಸ್ ಮಜಾ ಮಾಡ್ತೀವಿ ಜೊತೆಲಿ ಇದ್ದಾಗ ತರಲೆ ಮಾಡ್ತೀವಿ ಖುಷಿಯಾಗಿರ್ತೀವಿ ಹಂಗಾಗಿ ಒಬ್ರಿಗೊಬ್ರು ಚೆನ್ನಾಗಿದ್ದೀವಿ ಆ ಥರ ಲೆಕ್ಕಕ್ಕೆ ಹಾಕಿಲ್ಲ ಇನ್ನ ಅಂದರೆ ನಿಮ್ಗೆ ನಾವೆಲ್ಲ ಕಾಲೇಜ್ ಫ್ರೆಂಡ್ಸ್ ಆ್ಯಕ್ಚುಲಿ ಕಾಲೇಜ್ ಫ್ರೆಂಡ್ಸಲ್ಲಿ ಈ ಥಾಟ್ ಇರಲ್ಲ ಆ ಥಾಟ್ ಇಲ್ದೇ ಹೋಗದಿರೋದೆ ನಮ್ಮ ಜರ್ನಿ ಸೊ ಕಾಲೇಜ್ ಫ್ರೆಂಡ್ಸ್ ಹೇಗೆ ಅಂದರೆ ಇವನು ಒಳ್ಳೆಯವನು ಕೆಟ್ಟವ್ನು ಜಡ್ಜ್ಮೆಂಟ್ ಇರಲ್ಲ ಅವನು ಏನಾರ ತಪ್ಪು ಮಾಡ್ತಿರ್ತಾನೆ ಬಾಯಿ ಬಂದು ತಿರ್ತಿರ್ತೀವಿ ಅಲ್ಲೇ ಸೊ ಯಾವ ಜಾತಿ ಅವನು ಏನು ಸ್ಟೇಟಸ್ ಅವನು ಎಷ್ಟು ದುಡ್ಡು ಇದೆ ಅವ್ನದ್ರೆ ಅವನು ಅವನು ಎಂಥವನು ಏನೂ ಇಲ್ಲ ಅಲ್ಲಿ ಅದೊಂದು ಪ್ಯೂರ್ ಫ್ರೆಂಡ್ಶಿಪ್ ಅಷ್ಟೇ ಅದು ಅಲ್ಲಿ ಎಲ್ಲವೂ ಇರುತ್ತೆ ಪಾಸಿಟಿವ್ ಮೈನಸ್ ನೆಗೆಟಿವ್ ಎಲ್ಲವೂ ಇರುತ್ತೆ ಅದಕ್ಕೆ ಅಲ್ಲಲ್ಲಿಟು ಅಲ್ಲಲ್ಲೇ ಬಹುಮಾನ ಮಾಡ್ತಾ ಹೋಗ್ತಾ ಇರ್ತೀವಿ ಸೀದ ಐ ಥಿಂಕ್ ಆ ಥಾಟ್ ಪ್ರೊಸೆಸ್ ಇಲ್ಲದೇ ಇರೋದೇ ಒಂದು ಪ್ಯೂರ್ ಫ್ರೆಂಡ್ಶಿಪ್ನ ಒಂದು ಜರ್ನಿ ಅಂತ ಅನ್ಕೊಳ್ತೀನಿ ಅದನ್ನು ಅದಕ್ಕೋಸ್ಕರ ಅದನ್ನು ಅಳಿಯಕ್ಕೆ ರೆಡಿ ಇಲ್ಲ ಅದನ್ನು ನಾಲ್ಕು ಒಟ್ಟಿಗೆ ಯಾವಾಗ ಅನ್ಬೋದು ಸುಮಾರು ಬಂದಿದೆ ರಾಜ್ ಶೆಟ್ರು ಪ್ರಮೋದ್ ಶೆಟ್ರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರದಲ್ಲಿ ಆಮೇಲೆ ರಾಜ ನಾನು ವರ್ಕ್ ಮಾಡಿದ್ವಿ ರಕ್ಷಿತ್ ನಾನು ಆಗಿದೆ ಎಲ್ಲ ಮಾಡಿದ್ವಿ ಮಾಡಿದ್ದೀವಿ ಅಲ್ಲೆಲ್ಲ ಕಾಂಬಿನೇಷನ್ ವರ್ಕ್ ಆಗಿದೆ ಕಾಂಬಿನೇಷನ್ ವರ್ಕ್ ಆಗಿದೆ ಹಾ ಒಟ್ಟಿಗೆ ಕಪ್ಪೆ ತಗಡಿಗೆ ಆಗ್ದಂಗೆ ಆಗುತ್ತೆ ಈಗ ಅವ್ರವ್ರು ಇದರಲ್ಲೇ ಬ್ಯುಸಿ ಇದ್ದಾರೆ ಅದೆಲ್ಲ ಬರುತ್ತೆ ಅದೆಲ್ಲ ಆಗ್ಬೇಕು ಅದಕ್ಕೆ ಹೇಳೋ ಸಿನಿಮಾಗಳು ಸಿನಿಮಾ ಅದು ಸೋ ಈಗ ಚಾರ್ಲಿಲ್ ಅವರು ಒಟ್ಟಾಗಿದ್ದರು ಗರುಡ ಗಮನ ಮಾಡ್ಬೇಕಾರೆ ರಾಜ್ ಡೈರೆಕ್ಷನ್ ಮಾಡಿದ್ರು ಅಂಡ್ ಆ್ಯಕ್ಟ್ ಮಾಡಿದ್ರು ನಾನು ಇದ್ದೆ ರಕ್ಷಿತ್ ಬಂದು ಪ್ರೆಸೆಂಟ್ ಅದನ್ನ ಸೊ ಹಂಗೆ ಕೆಲವೆಲ್ಲ ಆಗ್ಬೇಕು ರಕ್ಷಿತ್ ಮಾಡ್ಬೇಕು ಅನ್ನೋದು ರಾಜಶೆಟ್ರು ಏನಿದ್ದಿರಲಿಲ್ಲ ಸಿನಿಮಾ ನೋಡಿದ್ರು ಅದೇನೋ ಕೂಡ್ಕೊಂಡು ಬಂತ ಆ ಟೈಮಲ್ಲಿ ಇನ್ಫ್ಯಾಕ್ಟ್ ಉಳಿದವರು ಇದು ಒಂದು ಮೊಟ್ಟೆ ಕತೆ ಮಾಡ್ಬೇಕಿತ್ತು ಅಲ್ಲಿ ಯಾರೋ ಮಧ್ಯದಲ್ಲಿ ಯಾರೋ ಒಬ್ಬ ಕಡ್ಡಿ ಅಲ್ಲಿ ಹರ್ಸ್ಬಿಟ್ಟು ಅವಾಗ ರಕ್ಷಿತ್ ರೀಚ್ ಆಗ್ಲಿಲ್ಲ ಪಾಪ ಅವ್ರ ರಾಜ ಟೀಮ್ ಟೀಮಲ್ಲಿ ಅವಾಗ ಹೇಳೋರು ನಾವು ತುಂಬಾ ಟ್ರೈ ಮಾಡಿದ್ವಿ ರಕ್ಷಿತ್ ಅವ್ರೀಟ್ ಮಾಡ್ಬೇಕದ ಗೊತ್ತಿಲ್ಲ ಅವ್ನು ಯಾವಾಗ ಮಾಡ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೋಸ್ಟ್ಲಿ ಈಗ ನಾನು ಕಾಂತಾರ ಅದು ಬಿಟ್ಟು ನಾನು ಇನ್ನೇನು ಮಾಡೋಕ್ಕಾಗಲ್ಲ ಸೊ ಆ ಟೈಮಲ್ಲಿ ಏನಾದ್ರೂ ಅವ್ನು ಇವಾಗ ಯಾಕಂದರೆ ಬೇರೆ ಏನು ಎಲ್ಲವನ್ನೂ ಬಿಟ್ಟು ಅವನು ಅದನ್ನೇ ಫೋಕಸ್ ಮಾಡ್ತಿದ್ದಾನೆ ಅವ್ರಿಗೆ ಬಂತು ಅಂತಂದರೆ ಕ್ರಿಯೇಟಿವ್ ಶಾ ಕ್ರಿಯೇಟಿವ್ ಶಾರ್ಟ್ ಇರ್ಬೋದು ಮೋಸ್ಟ್ಲಿ ಕೌಬಾಯ್ ಕೃಷ್ಣ ಇದೇ ರೀತಿ ಇದು ಮೊದಲನೆಯ ಒಂದು ನ್ಯಾಷನಲ್ ಅವಾರ್ಡು ಸೊ ಇನ್ನಷ್ಟು ಸರ್ಕಾರ ಎರಡು ಬಂದಿತ್ತು

ನೋಡಿ ಸರ್ ಅದೇ ಐ ಥಿಂಕ್ ಇದು ಅಂದ್ರೆ ಎಷ್ಟು ಇಂಡಿಯನ್ ಇಂಡಿಯನ್ ಸಿನಿಮಾಗ ಅಷ್ಟು ಹಿಸ್ಟ್ರಿ ಇದ್ದು ಅದು ಯಾರು ಮಾಡೋಕ್ಕೆ ಮಾಡದೇ ಇರೋಂಥ ಒಂದು ಅದು ಯಾರು ಮಾಡದಿರೋದೇನಲ್ಲ ಅಂದ್ರೆ ಯಾರಿಗೂ ಆಗಿಲ್ಲ ಕೂಡ ಬಂದಿಲ್ಲ ಇಲ್ಲ ಅಂದರೆ ಐ ಥಿಂಕ್ ಯಾರು ರೆಕಗ್ನೈಸ್ ಮಾಡಿದ್ರು ಅಂತ ಅಂದ್ಕೊಳ್ತೀನಿ ಅಷ್ಟೇ ಬಿಟ್ರೆ ನಾನು ಸೊ ಅಂದರೆ ಅದನ್ನು ನಾವು ಮಾಡಿದ್ದಲ್ವೇ ಅಲ್ಲ ಅದು ಫಸ್ಟ್ ಆಫ್ ಆಲ್ ನಾನು ಲಿಸ್ಟಲ್ಲಿ ಇದ್ದರೆ ಕಥೆನೇ ಅಲ್ಲ ಅದು ಹೆಂಗೆ ಶುರು ಮಾಡಿದೆ ಅನ್ನೋದು ಗೊತ್ತಿಲ್ಲ ಸರ್ ಆ್ಯಕ್ಚುಲಿ ಏನಾಗಿತ್ತು ಗೊತ್ತಾ ಹೋದ ಅನೌನ್ಸ್ ಆದಾಗ ಸುಮಾರ್ ಜನಕ್ಕೆ ಅಯ್ಯೋ ಕಾಂತಾರ ಮಿಸ್ ಆಗ್ಬಿಟ್ಟಿದ್ದಾರೆ ಅಂತ ಕೆಲವೊಂದು ಶುರು ಆಗ್ಬಿಟ್ಟಿತ್ತು ಅದು ಈಗಲೂ ಸುಮಾರ್ ಜನರಿಗೆ ಇದಿದೆ ಅಂದರೆ ಈಗ ಯಾವ ಅಂದರೆ ನಾರ್ಮಲಿ ಒಂದು ಟೂ ಇಯರ್ಸ್ ತೊಗೊಳ್ಳುತ್ತೆ ಆ ವರ್ಷದ್ದು ಅವರು ಮಾಡೋದಕ್ಕೆ ಜೊತೆಗೆ ಸರ್ಕಾರ ನಡೆಸೋದ್ರಿಂದ ಅವ್ರಿಗೂ ಬೇರೆ 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 ಇವೆಂಟ್ಸ್ಗಳಿರೋದ್ರಿಂದ ಒಂದು ಒನ್ ಆರ್ ಟೂ ಇಯರ್ಸ್ ಹಂಗೆ ಹೋದರೆ ನಮ್ಮಲ್ಲಿ ಇನ್ನು ಟೂ ತೌಸಂಡ್ ನೈನ್ಟೀನಲ್ಲಿ ಆಗಿರೋದು ಅಲ್ಲಿಗೆ ಲಾಸ್ಟ್ ಏನು ಸ್ಟೇಟ್ ಅವಾರ್ಡು ನಮಗೆ ಸರ್ಕಾರಿಗೊಂದು ಅನೌನ್ಸ್ ಮಾಡಿದ್ರು ಅದಕ್ಕೂ ಒಂದು ಬೆಸ್ಟ್ ಎಂಟರ್ಟೈನರ್ ಅಂತ ಅಂದ್ಕೊಂಡು ಅವಾರ್ಡ್ ಬಂದಿದೆ ಅದನ್ನ ಕೊಟ್ಟಿಲ್ಲ ಕೊಟ್ಟಿಲ್ಲ ಇನ್ನು ಸೊ ಯಾವಾಗ ಮಾಡ್ತಾರೆ ಲಾಸ್ಟ್ ಟೈಮ್ ಏನೋ ಮುಖ್ಯಮಂತ್ರಿಗಳು ಹೇಳ್ತೀವ್ರೆ ಈಗ ಮಾಡ್ತೀವಿ ನಾವು ಆದಷ್ಟು ಬೀಗದಲ್ಲಿ ಅಂತ ಅಂದ್ಕೊಂಡು ಅತಿ ಶೀಘ್ರದಲ್ಲಿ ಅನುಭವ ಚೆನ್ನಾಗಿತ್ತು ಅಂದರೆ ನಾರ್ಮಲಿ ನಿಮ್ಮದು ಸ್ವಲ್ಪ ಸ್ಲೋ ಆಗಿ ನಡೆಯುತ್ತೆ ನಾನು ಯಾವಾಗಲೇ ನಿಮ್ಗೆ ಹೇಳಿದೆ ಒನ್ ಪಾಯಿಂಟ್ ಫೈವಲ್ಲಿ ಪ್ಲೇ ಹೋಗುತ್ತೆ ಅಂತ ಅಂದ್ಕೊಂಡು ಇಲ್ಲ ಮೊನ್ನೆ ನಿಮ್ಮ ಇದು ನೋಡಿದೆ ನಾನು ಒ ಪಿಗಳದ್ದೆಲ್ಲ ಮಾಡಿದ್ರು ಚೆನ್ನಾಗಿತ್ತು ನಮ್ಮಲ್ಲಿ ನೀವು ರೈಟರ್ಸ್ಗಳು ಮಾಡಬೇಕು ನಾನು ಐ ಥಿಂಕ್ ತುಂಬ ಇಂಪಾರ್ಟೆಂಟ್ ಇವತ್ತು ಇಂಡಸ್ಟ್ರಿಗೆ ನಮ್ಮ ರೈಟರ್ಸ್ ಆ ಕಮ್ಯುನಿಟಿ ಬಿಲ್ಡ್ ಮಾಡಿಲ್ಲ ಅಂತಂದರೆ ನೀವು ಇವತ್ತೇನು ಹೇಳ್ತಿರಲ್ಲ ಲೋ ಫೇಸ್ ಅಂತ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿಗೆ ಹೋಗೋ ಚಾನ್ಸಸ್ ಇರುತ್ತೆ ಸೊ ನನ್ನ ನಾನು ಇಂಡಿವಿಜುವಲ್ ನಾನೊಬ್ಬ ನನಗೆ ಎಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಮಾಡ್ಬೋದು ನಾನು ನನ್ನ ನನ್ನ ರೈಟರ್ಸ್ಗಳನ್ನು ಇವತ್ತು ಎಲ್ಲಿ ತಗೊಂಡ್ಬರ್ಬೇಕು ಆ ಹಂತಕ್ಕೆ ನಾನು ನನ್ನ ರೈಟರ್ಸ್ಗಳು ತುಂಬ ಜನ ಡೈರೆಕ್ಟರ್ ಆದವರು ಇದ್ದಾರೆ ಕಂಟಿನ್ಯೂಸ್ ಸಿನಿಮಾನ ಬರೋವಂಥವ್ರು ಕೂಡ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲೂ ತುಂಬ ಜನ ಮಾಸ್ತಿಯವರಾಗ್ಬೋದು ಆಮೇಲೆ ನಮ್ಮ ರಘುಣ್ಣ ಫುಲ್ ಹೆಸರು ಹೇಳೋರು ಗೊತ್ತಾಗುತ್ತೆ ಅವರು ಆ ಥರ ಟಿ ಕೆ ದಯಾನಂದ ಅವರಾಗ್ಬೋದು ಆ ಥರ ಸುಮಾರಷ್ಟು ಜನ ಬರಹಗಾರರು ಇನ್ನೂ ಸುಮಾರು ಜನ ಸಾರಿ ಹೆಸರು ಹೇಳಿಲ್ಲ ಅಂತ ಏನು ಮಾಡಿಕೊಂಡು ತುಂಬ ಜನ ಅದ್ಭುತ ಬರಹಗಾರರು ಇದ್ದಾರೆ ಅವ್ರಗಳಿಗೆಲ್ರಿಗೂ ಒಂದು ಓಕೆ ನಾವು ಒಂದು ಇಂಪಾರ್ಟೆಂಟ್ ಅವರು ಫಸ್ಟು ಒಬ್ಬ ಕತೆ ತೊಗೊಂಡು ಬಂದಿರುವಂಥ ಒಬ್ಬ ನಿರ್ದೇಶಕ ಆಗ್ಬೋದು ಅಥವಾ ಸ್ಟೋರಿ ರೈಟರ್ ಆಗ್ಬೋದು ಅವನ ಜೊತೆಗೆ ಅವರು ಸೇರಿಕೊಂಡ್ರೆ ತಾನೇ ಅದು ಬೇಸ್ ಅಡಿಪಾಯನ ಗಟ್ಟಿ ಇಲ್ಲ ಅಂತಂದರೆ ಹೇಗೆ ಹಂಗಾಗಿ ರೈಟರ್ಸ್ ಗಳನ್ನ ನೀವು ಮಾಡಬೇಕು ಇಲ್ಲ ರೈಟರ್ಸ್ ಗಳು ಎಡಿಟರ್ಸ್ ಗಳು डिफरेंट ಒಬ್ಬೊಬ್ಬರದು ಇಂಟರ್ವ್ಯೂಗಳು ಮಾಡಬೇಡಿ ಅಂತ ನೀವು ಏನು ಮಾಡ್ತಿರಲ್ಲ ಪಾಡ್ಕಾಸ್ಟ್ ಏನು ಹೇಳ್ತಿರಲ್ಲ ನೀವು ಆ ತರ ತುಂಬಾ ಜನ ಬೇರೆ ಬೇರೆ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ತುಂಬಾ ಪ್ಯೂರ್ ಕಮರ್ಷಿಯಲ್ ಮೆಟಾಫರ್ ಹಿಡ್ಕೊಂಡು ಹಾಕೊಂಡು ಪಂಚ್ ಮೇಲೆ ಪಂಚ್ ಕೊಡುವಂತ ಒಬ್ಬ ರೈಟರ್ ಅಂಡ್ ತುಂಬಾ ಈ ತರದ ಬೇರೆ ತರ ಸಿನಿಮಾಗಳನ್ನು ಮಾಡುವಂತವರು ಬ್ರಿಡ್ ಸಿನಿಮಾ ಮಾಡುವಂತವರು ಎಲ್ಲರೂ ಒಟ್ಟಿಗೆ ಬಂದಾಗ ಅದು ಚಂದ ಸರ್ ಡಿಯೋಪಿಕ್ಸ್ ಅಗ್ರಿಗೇಷನ್ ಆಯ್ತು ನೋಡಿ ಇಲ್ಲ ಅರವಿಂದ್ ಅದ್ವೈತ ಈ ತರ ಒಂದು ಅದೇ ಕಡೆ ಮೂವನ್ನು ಮತ್ತೆ ಎಜೆ ಆಗಿರ್ಬೋದು ಅವರೇ ಹೇಳ್ತಿದ್ರು ಬೇಕು ಅನ್ಸಿಗ್ರಿಗೇಷನ್ ಮಾಡೋದು ಇಲ್ಲ ಇದು ಅದು ಆದ್ರೆ ಇನ್ನೊಂದು ಹೇಳಬೇಕು ಹೆಂಗಿತ್ತು ಅಂತ ಅಂದ್ರಲ್ಲ ನೀವು ವಾಪಸ್ ಹೋಗಿ ಅಷ್ಟು ಐ ತಿಂಕ್ ಒಂದು ನೂರ ಅರವತ್ತು ಚಿಲ್ರ ಏನೋ ಇರ್ಬೇಕು ನಿಮ್ದು ವೀಡಿಯೋಸ್ ಅಲ್ವಾ ಸರ್ ಸೊ ನೀವು ಅರವತ್ತೆಂಟೇನೋ ನೀವು ಅದ್ರಲ್ಲಿ ನೋಡಿ ದಿಸ್ ವಿಲ್ ಬಿ ದ ಫಾಸ್ಟೆಸ್ಟ್ ಇಂಟರ್ವ್ಯೂ ಅಂಡ್ ತುಂಬಾ ಸ್ಪೀಡಾಗಿ ಮಾತಾಡಿದ್ದೀವಿ ಬೇಗ ಬೇಗ ಹೋಗಿದ್ದೀವಿ ವಿಷಯ ನೋಟ್ ಮುಕ್ತಾಯ ಮಾಡ್ತಾ ಇದ್ದೀನಿ ಸೈನಿಂಗ್ ಆಫ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಟಿಲ್ ದೆನ್ ಸರ್ ಇದನ್ನ ಯಾಕೆ ಬಿಡಬೇಕು ನಾವು ಸೈನಿಂಗ್ ಆಫ್ ಲಾಸ್ಟ್ ಅಲ್ಲಿ ತ್ರೀ ಟು ಒನ್ ಅಂತ ನಮಸ್ಕಾರ ಗುರು ಅಂತ ಓಕೆ ರೈಟ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಟಿಲ್ ದೆನ್ ಸೈನಿಂಗ್ ಆಫ್ ನನ್ನ ಜೊತೆ ಪ್ರಮೋದ್ ಶೆಟ್ರು ಹಾಗೂ ರಿಷಬ್ ಶೆಟ್ರು ತ್ರೀ ಟು ಒನ್ ನಮಸ್ಕಾರ ಗುರು